Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ದಿನದ ಈ ಧ್ಯಾನ ಸ್ವಲ್ಪ ತಡವಾಗಿದ್ದಕ್ಕಾಗಿ ನಾನು ವಿಷಾದಿಸುತ್ತೇನೆ. ಆಧ್ಯಾತ್ಮಿಕ ಗುರುಗಳೊಂದಿಗೆ ಒಂದು ಸಮಾಲೋಚನೆ ಇದ್ದ ಕಾರಣ ಸ್ವಲ್ಪ ವಿಳಂಬವಾಯಿತು. ಹಾಗೂ ಈ ದಿನ ಕರಣೀಯ ಜಪಸರ ಸಹ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಈ ದಿನದ ಈ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಪ್ರವೇಶಿನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಪೀಸ್ ವಿತ್ ಯುವರ್ ಫ್ಯಾಮಿಲಿ. ದಿನ ದಿನವೂ ನಾವು ಧ್ಯಾನಿಸುತ್ತೇವೆ ದೇವರ ವಾಕ್ಯವನ್ನು. ದಿನ ದಿನದಲ್ಲಿಯೂ ನಾವು ಸಂಧಿಸುತ್ತೇವೆ ದೇವರ ವಾಕ್ಯದಲ್ಲಿ. ದಿನ ದಿನವೂ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ತಾ ಇದ್ದೇವೆ ಪ್ರತಿದಿನ ಸಂದೇಶದ ಮೂಲಕವಾಗಿ. ದೇವರ ವಾಕ್ಯ ನಮ್ಮೊಂದಿಗೆ ಸದಾ ಜೀವಿಸ್ತಾ ಇದೆ. ಎಷ್ಟು ಭಾಗ್ಯವಂತರು ನೋಡಿ, ನಾವು ದೇವರ ವಾಕ್ಯದೊಂದಿಗೆಯೇ ನಾವು ಜೀವಿಸ್ತೇವೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಕಣ್ಣುಬಿಡುವಾಗಲೂ ದೇವರ ವಾಕ್ಯ, ಮಧ್ಯಾಹ್ನದ ಉಪಹಾರವೂ ದೇವರ ವಾಕ್ಯ, ರಾತ್ರಿಯೂ ಸಂಜೆಯೂ ಸಹ ದೇವರ ವಾಕ್ಯ. ಅಂದರೆ ದೇವರ ವಾಕ್ಯದೊಂದಿಗೆಯೇ ನಾವು ಜೀವಿಸ್ತೇವೆ, ದೇವರ ವಾಕ್ಯದೊಂದಿಗೆಯೇ ನಾವು ವಿಲೀನವಾಗ್ತೇವೆ, ಒಂದಾಗ್ತೇವೆ. ಈ ದೇವರ ವಾಕ್ಯದೊಂದಿಗೆ ನಾವು ಜೀವಿಸುವ ಕಾರಣ ನಮಗೆ ಒಂದು ಪವರ್, ದೇವರ ವಾಕ್ಯದೊಂದಿಗೆ ನಾವು ಜೀವಿಸೋದ್ರಿಂದ ನಮಗೆ ಒಂದು ಪವರ್, ಅಂದರೆ ನಾವು ಬಲ ಹೊಂದುತ್ತೇವೆ. ನಾವು ಧ್ಯಾನಿಸತಕ್ಕಂತಹ ಒಂದೊಂದು ಧ್ಯಾನಗಳು ಸಹ, ನಾವು ಧ್ಯಾನಿಸತಕ್ಕಂತಹ ಒಂದೊಂದು ವಿಷಯಗಳು ಸಹ ಎಷ್ಟರ ಮಟ್ಟಿಗೆ ಅಮೂಲ್ಯವಾಗಿದೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಹೀಗೆ ಹಲವಾರು ವರ್ಷಗಳಿಂದ ನಾವು ಬುದ್ಧಿ ಬಂದಂತಹ ದಿನದಿಂದಲೇ ದೇವರ ವಾಕ್ಯವನ್ನು ನಾವು ಕೇಳಿಕೊಂಡು ಬಂದಿದ್ದೇವೆ. ಈ ನಮಗೆ ತಿಳುವಳಿಕೆ ಬಂದಂತಹ ದಿನದಿಂದ ನಾವು ಕೇಳಿದಂತಹ ವಾಕ್ಯಗಳು ನಮ್ಮೊಂದಿಗಿದೆಯಾ? ನಾವು ದಿನಪ್ರತಿ ಧ್ಯಾನಿಸ್ತಾ ಇರುವಂತಹ ವಾಕ್ಯಗಳು ನಮ್ಮೊಳಗೆ ಇದೆಯಾ? ಇದು ಮುಖ್ಯ. ದಿನ ಕೇಳುವುದು ಮುಖ್ಯವಲ್ಲ, ಕೇಳಿದಂತಹ ವಾಕ್ಯ ನನ್ನೊಂದಿಗೆ ಇದೆಯಾ, ನನ್ನೊಳಗೆ ಇದೆಯಾ, ಇದು ಮುಖ್ಯ. ನೆನ್ನೆದು ನೆನ್ನೆಗೆ, ಮೊನ್ನೆದು ಮೊನ್ನೆಗೆ, ಇವತ್ತೊಂದು ಇವತ್ತಿಗೆ ಅಂತೇಳಿ ಬೆಳಿಗ್ಗೆ ತಿಂಡಿ ಮಾಡೋದನ್ನ ಮರೆತು, ಮಧ್ಯಾಹ್ನ ಊಟ ಮಾಡಿದ್ನ ಮರೆತು, ರಾತ್ರಿ ಊಟ ಮಾಡಿದ್ನ ಜ್ಞಾಪಕ ಮಾಡು, ನಾಳೆ ಬೆಳಿಗ್ಗೆ ಏನಪ್ಪ ನೆನ್ನೆ ಪದಾರ್ಥ ಅಂದ್ರೆ ನನಗೆ ಗೊತ್ತಿಲ್ಲ, ಮರ್ತೋದೆ. ಇದಾಗಿದೆಯೇ ನಮ್ಮ ಜೀವನ? ಮರೆತು ಹೋದೆ ಅಂತ ಹೇಳ್ತೇವೆ. ಅಯ್ಯೋ ಬ್ರದರ್, ನಾನು ಮರ್ತು ಹೋದೆ ಬ್ರದರ್, ನೆನಪು ಬರಲಿಲ್ಲ ಬ್ರದರ್. ಯಾರಿಗಾದ್ರೂ ಸಾಲ ಕೊಟ್ರೆ ಮರ್ತು ಬಿಡ್ತೀವ? ಸಾಲ ಕೊಟ್ರೆ ಮರಿತೀವ? ಇಲ್ಲ, ನಮ್ಮ ಬಂಗಾರನ ತೆಗೆದುಕೊಂಡು ಗಿರಿವಿ ಅಂಗಡಿಲಿ ಇಟ್ಟರೆ ಮರ್ತು ಬಿಡ್ತೇವ? ಮಧ್ಯಾಹ್ನ ಊಟ ಮಾಡ್ಲಿಕ್ಕಾಗ್ಲಿಲ್ಲ, ಸಾಯಂಕಾಲ ಮರ್ತು ಬಿಡ್ತೇವ? ಅಯ್ಯೋ ಹೇಳ್ತೇವೆ, ಅಯ್ಯೋ ಮಧ್ಯಾಹ್ನ ಊಟನೇ ಮಾಡಲಿಲ್ಲಪ್ಪ, ಅಯ್ಯೋ ಕಾಫಿನೇ ಕುಡಿಲಿಲ್ಲಪ್ಪ, ಮರಿತೇವ? ಬಟ್ಟೆ ಹಾಕೋದು ಮರಿತೀವ? ಕೆಲ್ಸಕ್ಕೆ ಹೋಗೋದು ಮರಿತೀವ? ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕು, ಬಸ್ನ ಮರಿತೀವ? ಯಾರ್ದಾದ್ರೂ ಸಾಲ ತಗೊಂಡು
ಮರಿತೀವಾ? ಇದೆಲ್ಲ ಮರೆಯೋದಿಲ್ಲ. ಸೊ ದೇವರ ವಾಕ್ಯ ಮರ್ತೋಯ್ತು ಬ್ರದರ್, ಎಂತ ಅಂತ ಗೊತ್ತಿಲ್ಲ ಬ್ರದರ್, ಮರ್ತೋಯ್ತು. ಒಳ್ಳೆ ಡೈಲಾಗ್ ಅಲ್ಲ. ಮರ್ತು ಬಿಡ್ತೇವೆ, ದೇವ್ರ ವಾಕ್ಯ ಮರ್ತು ಹೋಗ್ತದೆ. ಮಿಕ್ಕಿದ ಯಾವ್ದು ಯಾರಾದ್ರೂ ಬೈದ್ರೆ ಬರಿತೀವ? ಒಂದು ತಿಂಗಳಾದ್ರೂ, ಎರಡು ತಿಂಗಳಾದ್ರೂ, ಒಂದು ವರ್ಷ ಆದ್ರೂ ಎಂತ ಮಾತಾಡಿದ್ರು ಗೊತ್ತಾ? ಅವರು ಅವಳೆಂತವಳು ಅವನೆಂತವನು ಮರ್ಯಾದೇ ಇಲ್ಲ, ಸಾಯ ತನಕ ಇರೋದಿಲ್ಲ, ಪ್ಯಾಚ್ ಮಾಡಿಬಿಡ್ತೇವೆ. ಆದ್ರೆ ದೇವ್ರ ವಾಕ್ಯ ಮಾತ್ರ ಮರ್ತು ಬಿಡ್ತೇವೆ. ಅದೆಂತಪ್ಪ, ಅದು ಅಷ್ಟು ಪವರ್ ಅಂದ್ರೆ ಏನು ಕೊಡೋದಿಲ್ವಲ್ಲ ದೇವ್ರ ವಾಕ್ಯ, ಬರೀ ಕಿವಿಯಿಂದ ಕೇಳೋದಲ್ವಾ? ಅಂದ್ರೆ ಅಷ್ಟು ನಾವು ಸ್ಥಾನ ಕೊಡ್ತೇವೆ ಅಂತೇಳಿ ಅರ್ಥ. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಜ್ಞಾನ ಬಂದ, ಬುದ್ಧಿ ಬಂದ ದಿನದಿಂದ ಇವತ್ತಿನವರೆಗೂ ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಆ ದೇವರ ವಾಕ್ಯನ ನಾವು ಪಾಲಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಪಾಲಿಸ್ತಾ ಇದ್ದೇವೆ? ಪಾಲಿಸ್ಬೇಕಾದ್ರೆ ಮಾತ್ರನೇ ಅದರ ವ್ಯಾಲ್ಯೂ, ಇಲ್ಲಾಂದ್ರೆ ಇಲ್ಲ. ಎಲ್ಲವನ್ನ ನೆನಪಲ್ಲಿ ಇಟ್ಕೊಡ್ತೇವೆ, ದೇವರ ವಾಕ್ಯನ ಮರ್ತು ಬಿಡ್ತೇವೆ. ಅದೇ ಒಂದು ಪಕ್ಷ ದೇವರ ವಾಕ್ಯನ ಕೇಳಬೇಕಾದ್ರೆ ದಿನ 500 ರೂಪಾಯಿ ಸಿಗ್ತದೆ ಅಂದ್ರೆ, 100 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಮರಿತೇವ? ಮರೆಯೋದಿಲ್ಲ. ಅದೇ ಒಂದಿನ ವರ್ಡ್ ಆಫ್ ಗಾಡ್ ಕೇಳಿದ್ರೆ, ಒಂದು ವರ್ಡ್ ಆಫ್ ಗಾಡ್ಗೆ ನಿಮಗೆ 100 ರೂಪಾಯಿ ಅಂತ ಹೇಳಿದ್ರೆ, ದಿನಕ್ಕೆ 5 ಸೆಷನ್ 5 ವರ್ಡ್ ಆಫ್ ಗಾಡ್ ಕೇಳಿದ್ರೆ 500 ರೂಪಾಯಿ ಇದ್ರೆ ಮರಿತೇವ? ಮರೆಯೋದಿಲ್ಲ. ಇದೇ ವ್ಯತ್ಯಾಸದ ಜೀವನ. ಪ್ರಿಯರೇ, ಇವತ್ತು ನಾವು ಒಂದು ವಿಶೇಷವಾದಂತಹ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತೇವೆ. ತುಂಬಾ ಚಿಕ್ಕದಾಗಿ ನಾವು ಧ್ಯಾನಿಸ್ತೇವೆ ಇವತ್ತು, ಕೇವಲ 30 ನಿಮಿಷಗಳು ಮಾತ್ರ ಇವತ್ತು ಧ್ಯಾನವನ್ನು ಧ್ಯಾನಿಸ್ತೇವೆ. ಸಾಕಲ್ಲ 30 ನಿಮಿಷ ಸಾಕಲ್ಲ, ಇವತ್ತು ಟೈಮ್ ಆಗಿದೆ. ನಿಮಗೆ ಕೆಲಸಗಳಿರ್ಬೋದು, ನನ್ನ ಟೈಮ್, ನಿಮ್ಮ ಟೈಮ್ ನಾನು ತಗೊಂಡ್ಬಿಟ್ಟಿದ್ದೇನೆ. ನಮ್ಮ ಜೀವನದಲ್ಲಿ ಎಷ್ಟು ಜನ ನಾವು ದೇವರನ್ನ ಬಿಟ್ಟಾಗಲ್ತೇವೆ? ಎಷ್ಟು ಮಂದಿ ನಾವು ದೇವರನ್ನ ಬಿಟ್ಟು ದೂರ ಹೋಗ್ತೇವೆ? ಎಷ್ಟು ಜನ ದೇವರನ್ನ ನಾವು ಬಿಟ್ಟು ಹೋಗಲಿಕ್ಕೆ ಎಷ್ಟು ಜನಕ್ಕೆ ಪ್ರೇರಣೆ ಬರ್ತದೆ? ದೇವರನ್ನ ಬಿಟ್ಟು ಹೋಗಲಿಕ್ಕೆ ಕಾರಣ ಯಾವುದು? ಎಷ್ಟು ಜನ ಬಿಟ್ಟು ಹೋಗ್ತೇವೆ, ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಏನ್ ಕಾರಣ? ದೇವರಲ್ಲೇ ಪ್ರಾರ್ಥಿಸ್ತಾ ಇರ್ತಾನೆ, ದೇವರಲ್ಲೇ ಇರ್ತಾನೆ, ದೇವರ ವಾಕ್ಯದಲ್ಲೇ ಇರ್ತಾನೆ. ಇಷ್ಟು ಕಾಲ ದೇವರಿಗಾಗಿ ಜೀವಿಸಿದೆ, ಆದ್ರೆ ನಾನು ದೇವರನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಯಾಕೆ ಬಿಟ್ಟು ಹೋಗ್ತಾ ಇದ್ದೇನೆ, ಏನ್ ಕಾರಣ? ದೊಡ್ಡ ದೊಡ್ಡ ಪ್ರೀಚರ್ಸ್, ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಮಿಷನರಿಗಳು, ಅಚಲವಾದ ವಿಶ್ವಾಸದಲ್ಲಿರೋರು, ಪ್ರವಾದಿಗಳು, ಇದೇ ಕಾರಣಗಳನ್ನು ನಾವು ನೋಡ್ತೇವೆ. ದೇವರನ್ನ ನಾವು ಬಿಟ್ಟು ಹೋಗ್ತೇವೆ. ಇಲ್ಲಿ ನೀವೆಷ್ಟು ಜನ ಬಿಟ್ಟು ಹೋಗ್ತಿರೋದು ನನಗೆ ಗೊತ್ತಿಲ್ಲ. ದೇವರನ್ನ ಬಿಟ್ಟು ಹೋಗೋರು ನಾವೆಷ್ಟು ಜನ? ಯಾಕೆ ಬಿಟ್ಟು ಹೋಗ್ತೇವೆ? ಎಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯವನ್ನು ಧ್ಯಾನಿಸಿ ಬರಬೇಕಾದ್ರೆ ಸಂತ ಪೌಲರು ತುಂಬಾ ಸ್ವಾರಸ್ಯಕರವಾಗಿ ಸಂತ ಪೌಲರು ಹೇಳ್ತಾರೆ. 12ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಹೋದರರೇ, ಜೀವ ಸ್ವರೂಪರಾದ ದೇವರನ್ನ ಬಿಟ್ಟಗಲುವ ಕೆಟ್ಟ ಬುದ್ಧಿಯು ಅವಿಶ್ವಾಸವು ನಿಮ್ಮಲ್ಲಿ ಯಾರಿಗೂ ಇರದಂತೆ ಎಚ್ಚರಿಕೆಯಾಗಿರಿ. ಸಹೋದರರೇ, ಸಹೋದರಿಯರೇ, ಜೀವ ಸ್ವರೂಪರಾದ ದೇವರನ್ನ ಬಿಟ್ಟಗಲುವ
ಕೆಟ್ಟ ಬುದ್ಧಿಯು ಅವಿಶ್ವಾಸವು ನಿಮ್ಮಲ್ಲಿ ಯಾರಿಗೂ ಇರಕೂಡದೆಂದು ಎಚ್ಚರಿಸುತ್ತೇನೆ. ಕೆಟ್ಟ ಬುದ್ಧಿ ಅವಿಶ್ವಾಸ ಎಷ್ಟು ಜನರಿಗೆ ಇದೆ? ನಮಗೆ ಎಷ್ಟು ಜನರಿಗೆ ಇದೆ? ದೇವರನ್ನ ಬಿಟ್ಟಗಲುವಂತ ಕೆಟ್ಟ ಬುದ್ಧಿ ಅವಿಶ್ವಾಸ ನಮಗೆ ಎಷ್ಟು ಜನರಲ್ಲಿ ಇದೆ? ಎಲ್ಲರಲ್ಲಿ ಇದೆ. ದೇವರನ್ನ ಬಿಟ್ಟಗಲುವಂತ ಕೆಟ್ಟ ಬುದ್ಧಿ ನಮಗೆ ಬರ್ತದೆ, ಅವಿಶ್ವಾಸನು ಬರ್ತದೆ, ಕೆಟ್ಟ ಬುದ್ಧಿನೂ ಬರ್ತದೆ. ಯಾವಾಗ ಬರ್ತದೆ? ಹೇಳಿ ಅಲ್ಲ. ಒಂದು ಈ ಲೋಕವನ್ನು ನೋಡುವಾಗ ಬರ್ತದೆ, ಲೋಕದ ಆಕರ್ಷಣೀಯವಾದದನ್ನು ನೋಡುವಾಗ ಬರ್ತದೆ ಕೆಟ್ಟ ಬುದ್ಧಿ. ಆದರೆ ಕೆಟ್ಟ ಬುದ್ಧಿ ಯಾವಾಗ ಬರ್ತದೋ, ಕೆಟ್ಟದ್ದನ್ನ ಯಾವಾಗ ನೆನೆಸ್ತೇವೋ, ಕೆಟ್ಟವರಾಗಿ ಯಾವಾಗ ಬದಲಾವಣೆ ಆಗ್ತೇವೋ, ಕೆಟ್ಟದ್ದನ್ನ ಯಾವಾಗ ಮಾಡ್ತೇವೋ, ಆಗ ದೇವರನ್ನ ಬಿಟ್ಟಾಗಲು ಅಂತ ಬುದ್ಧಿ ಬರ್ತದೆ ನಮಗೆ. ಅದು ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಕೆಟ್ಟದ್ದು ಯಾವಾಗ ನಮ್ಮೊಳಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಕ್ಷಣಾರ್ಥದಲ್ಲಿ ಬರ್ತದೆ ಕೆಟ್ಟದ್ದು. ಹೇಗೆ? ಕ್ಷಣಾರ್ಥದಲ್ಲಿ ಬರ್ತದೆ ಕೆಟ್ಟದ್ದು. ಕೆಟ್ಟ ಬುದ್ಧಿ ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸ್ತದೆ. ಯಾವಾಗ ನಾನು ದೇವರೊಂದಿಗೆ ಇಲ್ಲವೋ ನನ್ನಲ್ಲಿ ಕೆಟ್ಟ ಬುದ್ಧಿ ಬರ್ತದೆ, ಕೆಟ್ಟದ್ದು ನನ್ನನ್ನು ಆಕರ್ಷಿಸ್ತದೆ. ಜೀವ ಸ್ವರೂಪರಾದ ದೇವರನ್ನ ಬಿಟ್ಟಾಗಲ್ಬೇಕಾದ್ರೆ ನಮ್ಮಲ್ಲಿ ಎರಡು ವಿಷಯ ಬರಲೇಬೇಕು. ಒಂದು ಕೆಟ್ಟದ್ದು ಬರಬೇಕು, ಇನ್ನೊಂದು ಅವಿಶ್ವಾಸ ಬರಬೇಕು, ದೇವರಲ್ಲಿ ನಂಬಿಕೆಯನ್ನು ಕಳ್ಕೊಳ್ಬೇಕು. ಅವಾಗ ಮಾತ್ರವೇ ಕೆಟ್ಟ ಬುದ್ಧಿ ಏನು, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇಲ್ಲ ಸಲ್ಲದನ್ನು ಮಾತನಾಡೋದು, ಅವರಿವ್ರ ಬಗ್ಗೆ ಮಾತನಾಡೋದು, ಕ್ರಿಟಿಸೈಸ್ ಮಾಡೋದು, ಮತ್ತೊಬ್ಬರ ಜೀವನನ ನಾಶ ಮಾಡೋದು, ಚಾಡಿ ಹೇಳೋದು, ಹೀಗೆ ಬೇಡವಾದಂತಹ ಕೆಟ್ಟ ಬುದ್ಧಿಗಳು ಮತ್ತೊಬ್ಬರ ಜೀವನದಲ್ಲಿ ಬಿರುಕನ್ನು ತರುವಂಥದ್ದು, ಹೋರಾಟವನ್ನು ತರುವಂಥದ್ದು, ಅಸೂಯೆ ಪಡುವಂಥದ್ದು ಕೆಟ್ಟ ಬುದ್ಧಿ. ಬುದ್ಧಿ ಇಲ್ಲಿಂದ ಬರುವಂಥ ಪ್ರತಿಯೊಂದು, ಇಲ್ಲಿಂದ ಬರುವಂಥ ಕೆಟ್ಟದ್ದು ಪ್ರತಿಯೊಂದು ನಮ್ಮನ್ನ ದೇವರಿಂದ ದೂರ ಮಾಡ್ತದೆ. ಯಾವಾಗ ಕೆಟ್ಟದ್ದು ನನ್ನೊಳಗೆ ಬರ್ತದೋ ನಾನು ದೇವರಿಂದ ದೂರ ಆಗಿಬಿಡ್ತೇನೆ. ಯಾವಾಗ ಕೆಟ್ಟದ್ದು ನನ್ನ ಹೃದಯ ಇಲ್ಲಿ ನನ್ನ ಮನಸ್ಸಿನಲ್ಲಿ ಒಳಗೆ ಹೋಗ್ತದೋ, ಆ ಒಳಗೆ ಹೋದ ತಕ್ಷಣ ನನಗೂ ನನ್ನ ದೇವರಿಗಿರುವಂತ ಸಂಬಂಧ ಬಿಟ್ಟು ಹೋಗ್ತದೆ. ಯಾವುದಾದ್ರೂ ಬೇಡವಾದಂತಹ ವಿಷಯಕ್ಕೆ, ಬೇಡವಾದಂತಹ ಕಾರ್ಯಗಳಿಗೆ, ಬೇಡವಾದಂತಹ ನೋಟಕ್ಕೆ ನಾನು ನನ್ನ ಮನಸ್ಸಿನಲ್ಲಿ ಮೆಲುಕನ್ನು ಕೊಡುವಾಗ, ಸಮಯವನ್ನು ಕೊಡುವಾಗ ನಾನು ದೇವರನ್ನ ಬಿಟ್ಟಾಗಲ್ತೇನೆ, ದೇವರಿಂದ ದೂರವಾಗ್ತೇನೆ, ದೇವರನ್ನ ಮರೆತು ಬಿಡ್ತೇನೆ. ಆದರೆ ನನ್ನಲ್ಲಿ ದೇವರನ್ನ ಬಿಟ್ಟಾಗಲುವಂತ ಬುದ್ಧಿ ಇಲ್ಲ ಎಂಬುದಾದರೆ, ನನ್ನಲ್ಲಿ ಕೆಟ್ಟದ್ದು ಬಂದರೂ ಸಹ ಆ ಕೆಟ್ಟದ್ದಿನ ನಿಮಿತ್ತವಾಗಿ ನಾನು ಹೋರಾಟವನ್ನು ಮಾಡಿ ಆ ಕೆಟ್ಟದ್ದನ್ನ ದೇವರಿಗೆ ಕೊಡ್ತೇನೆ. ಆ ಕೆಟ್ಟದ್ದನ್ನ ದೇವರಿಗೆ ಕೊಡ್ತೇನೆ, ದೇವರಲ್ಲಿ ಒಂದಾಗ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ದೇವರಲ್ಲಿ ಪ್ರತಿಬಿಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಕೆಟ್ಟದ್ದು ಒಳಗೆ ಬರಬೇಕಾದ್ರೆ ನಮ್ಮಲ್ಲಿರುವಂತಹ ದೈವತ್ವ ಹೊರಗೆ ಹೋಗ್ಬಿಡ್ತದೆ. ಎರಡನೇದಾಗಿ ಅವಿಶ್ವಾಸ. ನಾನು ಇಷ್ಟು ಕಾಲದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಅನುಭವಗಳು ನನಗಿದೆ ಅಂದ್ರೆ ನಿಮಗಿದೆ, ಇಷ್ಟು ಅನುಭವಗಳು ನಮ್ಮ ಜೀವನದಲ್ಲಿ ವಿಶ್ವಾಸ ಇದ್ದು ನನ್ನ ಅವಶ್ಯಕತೆಗಳು ನನ್ನಿಂದ ಪೂರೈಸಿಕೊಳ್ಳಿಕ್ಕೆ ಆಗಲಿಲ್ಲ, ನನಗೆ ಬೇಕಾದದ್ದು ನನಗೆ ಸಿಕ್ಕಲಿಲ್ಲ ಎಂಬಂತ ಡಿಸಪಾಯಿಂಟ್, ಪ್ರಾರ್ಥನೆಯಲ್ಲಿ ಡಿಸಪಾಯಿಂಟ್ ಬರಬೇಕಾದ್ರೆ ನಾನು ಅವಿಶ್ವಾಸಿಯಾಗಿ ಹೋಗ್ತೇನೆ. ನಿಜವಾದ ಅವಿಶ್ವಾಸಿ ಯಾರು ಗೊತ್ತಾ? ಯಾರು ನಿಜವಾದ ಅವಿಶ್ವಾಸಿ? ಸರಿಯಾಗಿ ಹೇಳಬೇಕು ಅಂದ್ರೆ ನಿಜವಾದ ಅವಿಶ್ವಾಸಿ ಯಾರು?
ಪ್ರಿಯರೇ ನಾವು ಆಳವಾಗಿ ಹೋಗಬೇಕು, ಗ್ರೋಥ್ ಆಗಿ ಹೋಗಬೇಕು. ಅದನ್ನ ನಿಮಗೆ ಹೇಳ್ತೀನಿ. ಈ ದಿನಗಳಲ್ಲಿ ನಿಮಗೆ ಆಳವನ್ನ ನಾನು ತಿಳಿಸಲಿಕ್ಕೆ ಪವಿತ್ರಾತ್ಮ ಹೇಳ್ತಾ ಇದ್ದಾರೆ. ನಿಜವಾದ ಅವಿಶ್ವಾಸಿ ಯಾರು? ದೇವರನ್ನ ಕಾಣದೇ ಇರುವವನು ಅವಿಶ್ವಾಸಿ ಅಲ್ಲ. ಯಾವುದೋ ಜಾತಿ ಧರ್ಮದವರು ಜನಾಂಗದವರು ಅವಿಶ್ವಾಸಿಗಳಲ್ಲ. ದೇವರನ್ನ ಕಂಡು ಕಾಣದಂತೆ ಇರುವವನೇ ಅವಿಶ್ವಾಸಿ. ಜ್ಞಾನಸ್ನಾನವನ್ನು ಪಡೆದು ದೇವರನ್ನ ಕಾಣದಿರುವವನು ಅವಿಶ್ವಾಸಿ. ಅವನಿಗಿಂತ ಇನ್ನೊಬ್ಬ ಅವಿಶ್ವಾಸಿ ಇದನ್ನು ಯಾರದು ಅವಿಶ್ವಾಸಿ? ಈ ಒಂದು ವ್ಯಕ್ತಿಗಿಂತ ಹೆಚ್ಚಾಗಿ ಅವಿಶ್ವಾಸದಲ್ಲಿದ್ದೇನೆ ಯಾರು ಅವಿಶ್ವಾಸಿ? ಪ್ರಿಯ, ಇದನ್ನ ನಾವು ನೋಡಬೇಕು. ಅವಿಶ್ವಾಸಿ ಯಾರು? ಯಾವುದು, ಯಾವ ವಿಷಯದಲ್ಲಿ ಯಾರು ಅವಿಶ್ವಾಸಿ? ಹೇಗೆ ನಾನು ಅವಿಶ್ವಾಸಿ ಆಗಿದ್ದೇನಾ? ಈಗ ನಿಮ್ಮಲ್ಲಿ ಪ್ರಶ್ನೆ ಬರಬೇಕು, ನಾನು ಅವಿಶ್ವಾಸಿ ಆಗಿದ್ದೇನಾ ವಿಶ್ವಾಸಿ ಆಗಿದ್ದೇನೆ ಅಂತ. ಈಗ ನಾನು ಹೇಳುವಾಗ ನಿಮಗೆ ಗೊತ್ತಾಗ್ತದೆ ನೀವು ಅವಿಶ್ವಾಸಿನ ವಿಶ್ವಾಸಿನ ಅಂತ ಹೇಳಿ. ನಾನು ಧ್ಯಾನಿಸಿದೆವು, ಸಾಧಾರಣ ವಿಶ್ವಾಸಿ ಗ್ರೋತ್, ಸಾಧಾರಣ ವಿಶ್ವಾಸಿ ಗ್ರೋತ್. ಸೊ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಅವಿಶ್ವಾಸಿ ಅಂದ್ರೆ ಯಾರು? ಇವನ ಇವನ ಯಾರ ವಿಶ್ವಾಸಿ? ಈಗ ಗೊತ್ತಾಗ್ತದೆ ನೀವು ವಿಶ್ವಾಸಿನ ಅವಿಶ್ವಾಸಿನ ಅಂತ. ಈಗ ನಾನು ನಿಮ್ಮಲ್ಲಿ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ ಗೊತ್ತಾ? ನಾನು ವಿಶ್ವಾಸಿ ಅಂತ ಹೇಳ್ತೀನಿ. ನಾನು ನಿಮ್ಮ ಮುಂದೆ ನೀವು ವಿಶ್ವಾಸಿಯಾ ಎಂದು ನಾನು ಪ್ರಶ್ನೆಯನ್ನ ಕೇಳಿದ್ರೆ ನೀವೆಲ್ಲರೂ ಹೌದು ನಾನು ವಿಶ್ವಾಸಿ, ನಾನು ವಿಶ್ವಾಸಿ ಅಂತ ಹೇಳ್ತೀರಿ. ಅದರ ವ್ಯತ್ಯಾಸನೇ ಇಲ್ಲ. ಆದರೆ ನಾನೀಗ ಹೇಳುವಂಥದ್ದನ್ನ ನಾನು ಹೇಳಿದ್ರೆ ನೀವೇ ಹೇಳ್ತೀರಿ ನಾನು ವಿಶ್ವಾಸಿ ಅಲ್ಲ ಅಂತ. ಮೊದಲನೇದಾಗಿ, ಕೆಟ್ಟ ಮನಸ್ಸಿದ್ರೆ ನೀನು ವಿಶ್ವಾಸಿ ಅಲ್ಲ, ನಾನು ವಿಶ್ವಾಸಿ ಅಲ್ಲವೇ ಅಲ್ಲ ಅವಿಶ್ವಾಸಿ. ಕೆಟ್ಟ ಮನಸ್ಸಿದ್ರೆ ನಾನು ನಿಜವಾಗಿಯೂ ವಿಶ್ವಾಸಿ ಅಲ್ಲ ಅವಿಶ್ವಾಸಿಯೇ. ಕೆಟ್ಟ ಮನಸ್ಸಿದ್ರೆ ಮುಗಿದೋಯ್ತು. ಯಾವುದೆಲ್ಲ ಕೆಟ್ಟದ್ದು ನನ್ನೊಳಗೆ ಸ್ಟೋರೇಜ್ ಆಗಿ ಆ ಕೆಟ್ಟದಕ್ಕಾಗಿಯೇ ನಾನು ಜೀವಿಸ್ತಾ ಆ ಕೆಟ್ಟದನ್ನೇ ನಾನು ಚಿಂತಿಸ್ತಾ ಇದ್ದೀನಿ ಅಂದ್ರೆ ಸೊ ನನ್ನ ಅವಿಶ್ವಾಸಿ. ಕೆಟ್ಟದ್ದು ಅವಿಶ್ವಾಸಿ ಒಂದು ನಾಣ್ಯದ ಎರಡು ತಲೆಗಳಿದ್ದಾಗೆ, ಎರಡು ಮುಖಗಳಿದ್ದಾಗೆ. ತುಂಬಾ ಆಳವಾಗಿ ಧ್ಯಾನಿಸ್ಬೇಕು. ನೀನು ದಿನಂಪ್ರತಿ ಮಾಡುವ ಪ್ರಾರ್ಥನೆ, ನಾನು ದಿನಂಪ್ರತಿ ಮಾಡುವ ಅಂದ್ರೆ ನಾವು ಒಟ್ಟಾರೆಯಾಗಿ ನಾವು ದಿನಂಪ್ರತಿ ಪ್ರಾರ್ಥನೆ ಮಾಡ್ತೇವೆ, ಹೌದಲ್ಲ? ಪ್ರಾರ್ಥನೆಗೆ ಕುಳಿತುಕೊಳ್ಳುವಂತಹ ನಾವು ದೇವರಲ್ಲಿ ವಿಶ್ವಾಸವಾಗಿದ್ದೇವೆ. ಜ್ಞಾನಸ್ನಾನ ಪಡೆದು ದೇವರಲ್ಲಿ ನಾನು ವಿಶ್ವಾಸವುಳ್ಳವನಾಗಿದ್ದೇನೆ, ನಾನು ರಕ್ಷಿಸಲ್ಪಟ್ಟವನಾಗಿದ್ದೇನೆ, ನನ್ನ ಜೊತೆ ದೇವರಿದ್ದಾರೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ. ಓಕೆ ಓಕೆ, ಎವ್ರಿಥಿಂಗ್ ಇಸ್ ಗುಡ್. ಕರೆಕ್ಟಾಗಿ ಕೇಳಬೇಕು, ಆಮೇಲೆ ನೀವು ಹೇಳಬೇಕು ನೀವು ವಿಶ್ವಾಸಿನ ವಿಶ್ವಾಸಿ ಇಲ್ವಾ ಅಂತ ಹೇಳಬೇಕು. ಹೀಗೆ ಪ್ರಾರ್ಥನೆ ಮಾಡಲಿಕ್ಕೆ ಕುತ್ಕೊಳ್ಳುವಾಗಲಲ್ಲ ನೀನು ವಿಶ್ವಾಸಿ. ಮೊದಲನೇ ನಾನು ಹೇಳ್ತೀನಿ ನೀವು ವಿಶ್ವಾಸಿ, ನಾನೇ ಕೊಡ್ತೀನಿ ನಿಮಗೆ. ನಾನು ಹೇಳ್ತೀನಿ ನೀವು ವಿಶ್ವಾಸಿ, ಯು ಆರ್ ಆಲ್ ಫೇತ್ಫುಲ್ ಪರ್ಸನ್ಸ್, ನೀವೆಲ್ಲರೂ ವಿಶ್ವಾಸಿ. ಅದಕ್ಕೆ ದೇವಾಲಯಕ್ಕೆ ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಓಕೆ, ಅದರಲ್ಲಿ ಎರಡು ಮಾತಿಲ್ಲ, ನೀವು ವಿಶ್ವಾಸಿ. ವಿಶ್ವಾಸಿಯಾಗಿ ನೀವು ನಾವು ದೇವಾಲಯಕ್ಕೆ ಹೋಗ್ತೇವೆ, ಅಥವಾ ವಿಶ್ವಾಸಿಯಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಎಲ್ಲಿಯೂ ಕುತ್ಕೊಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಸೊ ಅದು ವಿಶ್ವಾಸಿಯ ಪಾತ್ರ. ಆದರೆ ವಿಶ್ವಾಸಿ ಆಗಿರುವ ನಾನು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ನನ್ನನ್ನ ದೇವರಿಗೆ ಒಪ್ಪಿಸಿಕೊಡುತ್ತಾ ನನ್ನ ಅವಶ್ಯಕತೆಗಳ ಲೀಸ್ಟ್ ಅನ್ನ ದೇವರ ಮುಂದೆ ಇಡ್ತೇನೆ ಅಂದ್ರೆ ನಾನು ವಿಶ್ವಾಸಿ ಅಲ್ಲ. ನೀವು ವಿಶ್ವಾಸಿ ಅಲ್ಲ. ದೇವರ ಮುಂದೆ ಕುಳಿತುಕೊಂಡು ಒಂದು ಲೀಸ್ಟ್ ಅನ್ನ ಇಟ್ಟುಕೊಂಡು ಹಲವು ಕಾಲಗಳಿಂದ, ವಾರಗಳಿಂದ, ತಿಂಗಳುಗಳಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನೀನು ವಿಶ್ವಾಸಿ ಅಲ್ಲ. ನೀ ಎಷ್ಟೋ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಇಂಟೆನ್ಷನ್ ಇಲ್ಲದೆ, ಕೋರಿಕೆ ಇಲ್ಲದೆ,
ಭಿನ್ನ ಇಲ್ಲದೆ ನನಗೆ ಅದು ಬೇಕು. ಗಂಡನ ವಿಷಯ, ಹೆಂಡತಿಯ ವಿಷಯ, ಮಕ್ಕಳ ವಿಷಯ, ಅಣ್ಣ ತಮ್ಮ ಕೆಲಸ, ವೀಸಾ, ಪಾಸ್ಪೋರ್ಟ್, ಆರೋಗ್ಯ, ಏನೇ ಯಾವ ವಿಷಯದ ಬಗ್ಗೆ ಆಗಲಿ ನೀನು ಪ್ರಾರ್ಥಿಸಿದ್ಯ, ನೀನು ಪ್ರಾರ್ಥಿಸಿದ್ಯ ಅನ್ನೋದಾದ್ರೆ, ನಾನು ಪ್ರಾರ್ಥಿಸಿದ್ದೀನಿ ಅಂದ್ರೆ ನಾನು ವಿಶ್ವಾಸಿ ಅಲ್ಲ, ಗೊಂದಲ ಆಗ್ಬೋದು ಅಂತ ಕಾಣ್ತದೆ. ಆಗ್ಲೇಬೇಕು ಗೊಂದಲ, ಯಾಕಂದ್ರೆ ನೀವು ಗ್ರೋತ್, ನೀವು ಧ್ಯಾನಿಸ್ತಾ ಇರೋದು ಗ್ರೋತ್ ರಿಟ್ರೀಟ್. ಒಂದು ಪಕ್ಷ ಲೀಸ್ಟ್ ಇಟ್ಕೊಂಡು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅನ್ನೋದಾದ್ರೆ ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ನನ್ನ ಅವಶ್ಯಕತೆಗಳಿಗೆ ಕೂತ್ಕೊಂಡು ನಾನು ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾರೆ, ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದು ಕಾರ್ಯಕ್ಕಾಗಿ, ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ಒಂದು ಕಾರ್ಯ ನೆರವೇರಕ್ಕಾಗಿ ಧ್ಯಾನ ಮಂದಿರದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀನಿ, ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ನನ್ನ ಅವಶ್ಯಕತೆಗಾಗಿ ನಾನು 9 ವಾರ ನವೇನ ಮಾಡ್ತಾ ಇದ್ದೀನಿ, ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ಇದು ಸ್ವರ್ಗೀಯ ಯಾತ್ರೆ, ಇದು ಸತ್ಯ ಮಾತ್ರ ಅಷ್ಟೇನೆ. ಅನುಭವ, ಇದು ಅನುಭವ. ಎಷ್ಟು ಜನ ಇದೆಲ್ಲ ಇಲ್ಲದೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳ್ಬೋದು ನಾನು ವಿಶ್ವಾಸಿಯ, ವಿಶ್ವಾಸಿ ಅಲ್ವಾ ಎಂಬುದಾಗಿ. ನಾನು ಉತ್ತರ ಇನ್ನೂ ಕೊಡ್ಲಿಲ್ಲ, ಯಾಕೆ ಅಂತ ಪ್ರಶ್ನೆಗಳಿಗೆ ಸಮಂಜಸವಾದಂತ ಉದಾಹರಣೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇನೆ. ಯೇಸುಸ್ವಾಮಿ ಹೇಳಿದರೆ ಕೇಳಲಿಕ್ಕೆ ಕೊಡಲಾಗ್ತದೆ ಎಂಬುದಾಗಿ ನೀವೇನ್ ಬ್ರದರ್ ಹೀಗೆ ಹೇಳ್ತಾ ಇದ್ರಿ? ಯೇಸುಸ್ವಾಮಿ ಏನ್ ಕೇಳಲಿಕ್ಕೆ ಹೇಳಿದಾರೆ ಅಂತ ಗೊತ್ತುಂಟ? ಅದು ಯಾರಿಗೆ ಮಾತು ಅಂತ ಗೊತ್ತುಂಟ? ಯಾರಿಗೆ? ಇವರಿಗೆ, ಇವರಿಗಲ್ಲ. ಇವರಾಗ್ಲಿಕ್ಕೆ ಇಷ್ಟಪಡೋರಲ್ಲ, ಇವರಾಗ್ಲಿಕ್ಕೆ ಇಷ್ಟಪಡೋರಲ್ಲ. ಶಿಷ್ಯನು ಗುರುವಿನಂತ ಆಗಲು ಅಸಾಧ್ಯ, ಆದರೆ ಗುರುವಿನಂತೆ ಅವನು ಅನುಭವವನ್ನು ಪಡೆದುಕೊಂಡ್ರೆ. ಆದರೆ ಒಂದು ಪಕ್ಷ ನಾನು ವಿಶ್ವಾಸಿ ಅಂತ ಕೂತ್ಕೊಂಡು ಬರೇ ಅವಶ್ಯಕತೆಗಳಿಗಾಗಿ 10 ಗೋಳಾಡ್ತಾ, ಕಿರ್ಚಾಡ್ತಾ, ಉಪವಾಸ ಮಾಡ್ತಾ, ಕುಣಿತಾ, ಏನೋ ಮಾಡ್ತಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂದ್ರೆ ನಾನು ಇವನು. ಅರ್ಥ ಆಯ್ತಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಉತ್ತರ ಕೊಡಿ. ಅರ್ಥ ಆಯ್ತು ಅಂದ್ರೆ ಎಸ್, ಇಲ್ಲಾಂದ್ರೆ ನೋ ಉತ್ತರ ಕೊಡಿ. ನಾನು ನಿಮ್ಮನ್ನು ತುಂಬಾ ಆಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸಮುದ್ರದ ಅಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನ, ಸಮುದ್ರದ ಅಡಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ನಾನು ವಿಶ್ವಾಸಿ ಎನ್ನುವುದಾದರೆ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಬರೀ ಕೃತಜ್ಞತೆ ಉಳ್ಳವಳಾಗಿ ಮಾತ್ರ ನಾನಿರಬೇಕು. ಒಂದು ಪಕ್ಷ ನನಗೆ ಮನೆ ಕೊಡಿ, ಹೆಂಡತಿ ಕೊಡಿ, ಗಂಡನ ಕುಡ್ಕ, ಗಂಡ ಹೆಂಡತಿ ಸರಿಯಲ್ಲ, ವಾಚಾಳಿ, ಮಗಳಾಗೆ, ಮಗನಿಗೆ ವೀಸಾ ಸಿಕ್ಲಿಲ್ಲ, ಕೆಲಸ ಸಿಕ್ಲಿಲ್ಲ, ಸಾಲ ಸಿಕ್ಲಿಲ್ಲ, ಮನೆ ಕಟ್ಟಲಿಲ್ಲ, ಮದುವೆ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಅಯ್ಯೋ ಅಯ್ಯೋ ಅಯ್ಯೋ, ಜೆಸು ಜೆಸು, ಎಸ್ವೆ ಎಸ್ವೆ, ನವೇನ ಧ್ಯಾನ ಮಂದಿರ, ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್. ವಿಶ್ವಾಸಿ ಯಾವತ್ತು ತನ್ನ ಅವಶ್ಯಕತೆಗಾಗಿ ಪ್ರಾರ್ಥನೆ ಮಾಡಲಾಗುವುದಿಲ್ಲ. ಒಂದು ವಿಶ್ವಾಸಿ ಎಂದಿಗೂ ತನ್ನ ಅವಶ್ಯಕತೆಗಳನ್ನು ದೇವರ ಮುಂದೆ ಇಡುವುದಿಲ್ಲ, ಇಟ್ಟರೆ ಅವನು ವಿಶ್ವಾಸಿ ಅಲ್ಲ. ಯಾಕೆಂದ್ರೆ ದೇವರ ಮೇಲೆ ವಿಶ್ವಾಸವುಳ್ಳವನು ದೇವರು ನನಗೆ ಎಲ್ಲವನ್ನ ಕೊಡುತ್ತಾರೆ, ದೇವರು ನನ್ನ ಜೀವನದಲ್ಲಿ ಎಲ್ಲವನ್ನ ಮಾಡುತ್ತಾರೆ, ದೇವರು ಎಂಬಂತ ವಿಶ್ವಾಸ ನನ್ನಲ್ಲಿದ್ದ ಮೇಲೆ, ಆ ದೇವರು ಎಲ್ಲವನ್ನ ಮಾಡುತ್ತಾರೆ ಎಂಬ ವಿಶ್ವಾಸ ಇದ್ದ ಮೇಲೆ ನಾನು ಯಾಕೆ ದೇವರಲ್ಲಿ ಕೇಳಬೇಕು? ಕೇಳುವಾಗೆ ಇಲ್ಲ, ಕೇಳೋದಿಲ್ಲ, ಕೇಳಲಿಕ್ಕೆ ಆಗೋದಿಲ್ಲ. ಕಲಿಸಿಕೊಡ್ತಾ ಇದ್ದೀನಿ, ಇವತ್ತಿಂದ ನೀವು ಬದಲಾಯಿಸ್ಕೊಳ್ಬೇಕು, ಇವತ್ತಿಂದ ನಿಮ್ಮ ಪ್ರಾರ್ಥನೆಯನ್ನು ಬದಲಾಯಿಸ್ಕೊಳ್ಬೇಕು. ಅಯ್ಯೋ ಮದುವೆ ಆಗ್ಲಿಲ್ಲ, ನನ್ನ ಮಗಳಿಗೆ ಏನ್ ಮಾಡೋದು, ಮಗಳೇ
ಬಾವಿ ಬಟ್ಟೆ ಹಾಕು, ತೀರ್ಥಯಾತ್ರೆಗೆ ಹೋಗು, ವೇಳಾಗಣ್ಣಿಗೆ ಹೋಗು, ಪೂಟಿಗೆ ಹೋಗು, ಡೋರ್ಲಣಿಗೆ ಹೋಗು, ಇಸ್ರಾಯೇಲ್ಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು. What about if we pray for others? ಕನ್ನಡದಲ್ಲಿ ಯಾಕಿರೋ ತುಂಬಾ ಒಳ್ಳೇದು, ನನಗೆ ಇಂಗ್ಲಿಷ್ ಗೊತ್ತಿಲ್ಲ, SSLC ಫೇಲ್. ವಿಶ್ವಾಸಿ ನನಗಾಗಿ ಪ್ರಾರ್ಥಿಸುವುದು ವಿಶ್ವಾಸದ ಕೊರತೆ, ಆದರೆ ಅದೇ ವಿಶ್ವಾಸಿ ಪರರಿಗಾಗಿ ಪ್ರಾರ್ಥಿಸುವುದು ವಿಶ್ವಾಸಿಯ ಎಂತ ಒರತೆ. ವಿಶ್ವಾಸಿ ನನಗಾಗಿ ಪ್ರಾರ್ಥಿಸುವುದು ಅವಿಶ್ವಾಸ, ವಿಶ್ವಾಸದ ಕೊರತೆ. ವಿಶ್ವಾಸಿಯಾದ ನಾನು ಪರರಿಗಾಗಿ ಪ್ರಾರ್ಥಿಸುವುದು ವಿಶ್ವಾಸದ ಒರತೆ. ನೀರಿನ ಜಲ ನೀರಿನ ನೀರಾಗಿ ಹರಿಯುವಂಥದ್ದು. ನಾನು ಪರರಿಗಾಗಿ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೂ ಆಯ್ಕೆಯಾಗುವನೇ ವಿಶ್ವಾಸಿ. ಅರ್ಥ ಆಗಬೇಕು ನಿಮಗೆ. ಹೊರತೆಯಾಗಬೇಕು ಪರರ ಜೀವನಕ್ಕೆ. ಬರೀ ನನಗೆ ನೀನು ವಿಶ್ವಾಸಿ, ನಾನು ಹೇಳ್ತಾ ಸಾಧ ಮಗುವಿಗೆ ಹೇಳುವಾಗ ಹೇಳ್ತಾ ಇದ್ದೇನೆ, ನಾನು ವಿಶ್ವಾಸಿ ಅಂದ್ರೆ ದೇವರನ್ನ ಕಂಡುಕೊಂಡಿದ್ದೇನೆ ಅಂತೇಳಿ ಅರ್ಥ. ವಿಶ್ವಾಸಿ ಅಂದ್ರೆ ದೇವರ ಮೇಲೆ ಭರವಸೆ ಇಟ್ಟಂತ ವ್ಯಕ್ತಿ. ಇದು ನಿಮಗೆ ಇದುವರೆಗೂ ಗೊತ್ತಿಲ್ಲ, ಈಗ ನಾನು ಉತ್ತರ ಹೇಳ್ತಾ ಇದ್ದೀನಿ ಕೇಳಿ. ವಿಶ್ವಾಸಿ ಅಂದ್ರೆ ದೇವರ ಮೇಲೆ ಭರವಸೆ ಇಟ್ಟಿರುವಂತ ವ್ಯಕ್ತಿಗೆ ವಿಶ್ವಾಸಿ ಅಂತ ಹೇಳುದು. ಅಂದ್ರೆ ದೇವರನ್ನ ಅರಿತುಕೊಂಡವನು ವಿಶ್ವಾಸಿ ಅಂದ್ರೆ. ನಾನು ಇದಕ್ಕೆ ಒಂದು 2,000 ರೂಪಾಯಿ ಬಹುಮಾನ ಕೊಡಬೇಕು ಅಂತಿದ್ದೆ, ಇದನ್ನು ಕೇಳಿ ಮರ್ತು ಹೋದೆ. ವಿಶ್ವಾಸಿ ಅಂದ್ರೆ ದೇವರನ್ನ ಅರಿತುಕೊಂಡವನು. ಇಸ್ ನೋ ಗಾಡ್, ಇಸ್ ನೋ ಗಾಡ್ಸ್ ರಿಲೇಶನ್ಶಿಪ್. ವಿಶ್ವಾಸಿ ಅಂದ್ರೆ ದೇವರನ್ನ ಅರಿತುಕೊಂಡವನು. ಸೊ ದೇವರನ್ನ ಅರಿತುಕೊಂಡವನು ವಿಶ್ವಾಸಿ. ಎರಡನೇದು, ದೇವರನ್ನ ಅರಿತುಕೊಂಡವನು ವಿಶ್ವಾಸಿ, ದೇವರಿಂದ ಎಲ್ಲವನ್ನು ಪಡೆದುಕೊಳ್ಳುವವನು ವಿಶ್ವಾಸಿ. ಅರಿತುಕೊಂಡವನು ಹಾಗೂ ಪಡೆದುಕೊಂಡವನು. ಕಾರಣ ಯಾಕಂದ್ರೆ ನೀನು ಯಾವಾಗ ದೇವರನ್ನ ಅರಿತುಕೊಂಡು ಬಿಡ್ತೀಯೋ, ಸೊ ನಿನಗೆ ಗೊತ್ತು ದೇವರು ನನಗೆ ಎಲ್ಲವನ್ನು ಕೊಡ್ತಾರೆ. ವಿಶ್ವಾಸ, ದೇವರು ನನಗೆ ಎಲ್ಲವನ್ನು ಕೊಡ್ತಾರೆ, ಅದೇ ವಿಶ್ವಾಸ, ಅದೇ ವಿಶ್ವಾಸಿ. ನನಗೆ ದೇವರು ಎಲ್ಲವನ್ನು ಕೊಡ್ತಾರೆ ವಿಶ್ವಾಸಿ. ಈ ಶುಶ್ರೂಷೆ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಸ್ವರ್ಗೀಯ ಯಾತ್ರೆ ಚಾನಲ್ ಮಾಡಬೇಕು ಅಂತಿದ್ದೀನಿ, ಅನಾಥಾಶ್ರಮ ಮಾಡಬೇಕು ಅಂತಿದ್ದೀನಿ. ಇದು ನನ್ನ ಆಸೆ ಹೌದು, ಆದರೆ ನನ್ನ ವಿಶ್ವಾಸ ಇದು ದೇವರು ನಡೆಸ್ತಾರೆ. ಅದಕ್ಕಾಗಿ ನಾನು ಯಾರ ಹತ್ರ ಹೋಗೋದು ಬೇಕಿಲ್ಲ, ಅವ್ರ ಕಾರ್ಯ ಇದ್ರೆ ಅವ್ರು ನಡೆಸ್ತಾರೆ. ಎಷ್ಟೋ ಅವಶ್ಯಕತೆಗಳಿದೆ, ಅವ್ರು ನಡೆಸ್ತಾರೆ, ಅವ್ರು ನಡೆಸ್ತಾ ಇದ್ದಾರೆ. ಇವತ್ತು ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಪಡ್ಕೊಳ್ತಾ ಇದ್ದೇನೆ. ಈ ಹಾಕಿದ ಈ ಶರ್ಟ್ ಹಾಕಿದ್ದೀನಲ್ಲ, ಈ ಶರ್ಟ್ ಇದೆಯಲ್ಲ, ಇದು ನನಗೆ ದೇವರ ವಾಕ್ಯ ಕೊಟ್ಟದ್ದು. ಈ ಒಳಗಡೆ ಇರುವಂತ ಬನೀನ್ ಇದೆಯಲ್ಲ, ಇದು ನನಗೆ ದೇವರ ವಾಕ್ಯ ಕೊಟ್ಟದ್ದು. ನಾನು ಯಾರ ಹತ್ರ ಕೇಳಲಿಕ್ಕೆ ಹೋಗಿಲ್ಲ, ನನಗೆ ಶರ್ಟ್ ಕೊಡಿ, ನನಗೆ ಬನೀನ್ ಕೊಡಿ, ನನಗೆ ನಿಕ್ಕರ್ ಕೊಡಿ, ನನಗೆ ಚಪ್ಪಲಿ ಕೊಡಿ. ನನಗೆ ಗೊತ್ತು ನನ್ನ ದೇವರು ನನಗೆ ಕೊಡ್ತಾರೆ ಅಂತ. ಹಿ ನೋ ಎವ್ರಿಥಿಂಗ್, ಈಸ್ ನೋ ಎವ್ರಿಥಿಂಗ್. ವಾಟ್ ವಿ ವಾಂಟ್, ವಾಟ್ ಐ ವಾಂಟ್, ಹಿ ನೋ. ಯಾಕಂದ್ರೆ ನಾನು ಅವರಲ್ಲಿ ವಿಶ್ವಾಸ ಇಟ್ಟಿದ್ದೇನೆ. ವಿಶ್ವಾಸ ಇಲ್ಲ ಅಂದ್ರೇನೆ ನಮ್ಮ ಜೀವನದಲ್ಲಿ ಎಲ್ಲ ಸೋಲು, ಹೋರಾಟ, ಗೊಂದಲ, ಸಾವು, ಸಮಸ್ಯೆ. ಮದುವೆ ಮಾಡ್ಕೊಂಡು ನಿಮ್ಮ ಗಂಡ ಇರ್ಬೋದು, ನಿಮ್ಮ ಗಂಡನ ಮೇಲೆ ನಿಮ್ಗೆ ವಿಶ್ವಾಸ. ಹೆಂಡತಿ ಇರ್ಬೋದು, ವಿಶ್ವಾಸ. ಆದ್ರೆ ಆ ವಿಶ್ವಾಸದಲ್ಲಿ ವ್ಯತ್ಯಾಸ ಇದೆ. ಆದ್ರೆ ನಿನ್ನ ಗಂಡನ ಸೃಷ್ಟಿ ಮಾಡಿದಂತ ದೇವರು, ನಿನ್ನ ಹೆಂಡತಿನ ಸೃಷ್ಟಿ ಮಾಡಿದಂತ ದೇವರು ನಿನಗೆ ವಿರುದ್ಧವಾಗಿ ನಿನಗೆ ಕೊಡ್ಬೋದು. ಯಾವ ಮನೆಯಲ್ಲಿ ನೋಡಿ, ಗಂಡನಿಗೆ ವಿರುದ್ಧವಾಗಿ ಹೆಂಡತಿ, ಹೆಂಡತಿಗೆ ವಿರುದ್ಧವಾಗಿ ಗಂಡನೇ. ಇಬ್ರು ಈಕ್ವಲ್ ಆಗಿ ಬರಬೇಕು ಅಂದ್ರೆ ತುಂಬಾ ಕಷ್ಟ. ಇಬ್ರು ಈಕ್ವಲ್ ಆಗಿ ಬರ್ಬೇಕು, ಈಕ್ವಲ್ ಆಗಿ ಬರ್ಬೇಕು ಅಂದ್ರೆ ನೀನೇನ್ ಹೇಳ್ತಿ ಅದು ನಾನ್ ಕೇಳ್ತೀನಿ, ನಾನೇನ್ ಹೇಳ್ತೀನಿ ನಿನ್ಗೆ ನೀನ್ ಕೇಳ್ಬೇಕು. ನಾನು ಕೊಡ್ತೀನಿ ನೀನು ಕೊಡು, ನಾನು ಮಾಡ್ತೀನಿ ನೀನ್ ಮಾಡು,
ಈಗ ಇಲ್ಲಿ ಬಂದಾಗ ಮಾತ್ರನೇ. ವಿಶ್ವಾಸಿ ನಿನ್ನ ಮುಂದೆ ವಾಚಾಳಿ ಹೆಂಡತಿ ಕಿತ್ತೋದಳು ಸಿಕ್ಕಿದಾಳೆ ಅಂದ್ರೆ ಅವಳ ಹೊತ್ಕೊಂಡು ಹೋಗ್ಬೇಕು, ಅದೇ ವಿಶ್ವಾಸಿ. ವಿಶ್ವಾಸಿ ನಿನ್ನ ಗಂಡ ಕುಡುಕ, ನಿನ್ನ ಗಂಡ ಮೋಸವಾದವನು, ಆ ವಿಶ್ವಾಸಿ ಅವನು ಹೊತ್ಕೊಂಡು ಹೋಗ್ಬೇಕು. ನಿಮ್ಗೆ ಅರ್ಥ ಆಗ್ಬೇಕು, ಚೆನ್ನಾಗಿ ಅರ್ಥ ಆಗ್ಬೇಕು ಸೆಷನ್. ಪ್ರಾರ್ಥನಾನೆ ವಿಶ್ವಾಸಿ ಅಂತೇಳಿ ಬರೀ ಕುತ್ಕೊಂಡು ಅದ್ಬೇಕು ಲೀಸ್ಟ್ ಹಾಕಿ, ಅಯ್ಯೋ ನಾನು ಇಷ್ಟು ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ, ನನಗೆ ಇಷ್ಟು ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ, ಸಿಕ್ಬಿಡ್ತು. ನೀನು ಪ್ರಾರ್ಥನೆ ಮಾಡಿದ್ರೂ ಸಿಗ್ತದೆ, ಪ್ರಾರ್ಥನೆ ಮಾಡದಿದ್ರೂ ಸಿಗ್ತದೆ. ನಿನಗೆ ದೇವರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ, ದೇವರ ಕೃಪೆ ಇದ್ರೆ ಮಾತ್ರ ಸಿಕ್ಕೋದಿಲ್ಲ, ಅದು ಸಿಕ್ಕೋದಿಲ್ಲ. ಹೀಗೆ ವಿಶ್ವಾಸಿ ಎಂಬಂತ ಪದ ಅತಿ ಆಳವಾದಂತ ಪದ. ಈ ಆಳವಾದ ಪದದಲ್ಲಿ ಒಂದು ಶಕ್ತಿ ತುಂಬಿದೆ. ಅಂದ್ರೆ ದೇವರನ್ನ ವಿಶ್ವಾಸ ಅಂದ್ರೆ ನಾನು ದೇವರು, ನನಗೆ ಐ ನೋ ಗಾಡ್, ನನಗೆ ದೇವರು ಗೊತ್ತು. ಸೊ ದೇವರು ಗೊತ್ತಂದ್ಮೇಲೆ ನಿನಗೆ ನಿನ್ನ ಅವಶ್ಯಕತೆ ಏನಂತ ದೇವರಿಗೆ ಚೆನ್ನಾಗಿ ಗೊತ್ತಲ್ಲ. ನನಗೆ ದೇವರು ಗೊತ್ತಂದ್ಮೇಲೆ ದೇವರಿಗೆ ನಾನು ಗೊತ್ತಾಗ್ಬೇಕಲ್ಲ. ಅಯ್ಯೋ ನಮ್ಮ ಅಪ್ಪ ಯಾರು ನನಗೆ ಚೆನ್ನಾಗಿ ಗೊತ್ತಪ್ಪ, ನಾನು ಏನ್ ಕೇಳಿದ್ರು ಕೊಟ್ಬಿಡ್ತಾರೆ, ನಾನು ಗೊತ್ಬಿಡ್ತಾರೆ. ಮಧ್ಯಾಹ್ನ ಅಪ್ಪ ನಾನು ಇವತ್ತು ಎದ್ದಿದ್ದೀನಿ, ನನಗೆ ತಿಂಡಿ ಇಸ್ಕೊಡ್ತೀರಾ? ಅಮ್ಮ ನನಗೆ ಮಧ್ಯಾಹ್ನ ಊಟ ಮಾಡಿ ಅಡಿಗೆ ಮಾಡಿ ಕೊಡ್ತೀರಾ? ರಾತ್ರಿ ಅಡಿಗೆ ಮಾಡಿ ಕೊಡ್ತೀರಾ? ನನಗೆ ಬಟ್ಟೆ ತೆಗೆದು ಕೊಡ್ತೀರಾ? ನನಗೆ ಶಾಲೆಗೆ ಕಳಿಸ್ತೀರಾ? ನನಗೆ ದುಡ್ಡು ಕೊಡ್ತೀರಾ? ನನಗೆ ಚಾಕ್ಲೇಟ್ ತೆಗೆದು ಕೊಡ್ತೀರಾ? ಎಲ್ಲದಕ್ಕೂ ಪ್ರಶ್ನೆ ಕೇಳ್ತೀವ? ಇಲ್ಲ, ಕೊಡ್ತಾರೆ. ನನ್ನ ಅಪ್ಪ ನನಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ, ನನ್ನಮ್ಮ ನನಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ, ನನ್ನ ಗಂಡ ನನಗೆ ಬೇಕಾಗಿದ್ದೆಲ್ಲ ಮಾಡ್ತಾನೆ. ವಿಶ್ವಾಸ. ಮನುಷ್ಯನ ಈ ವಿಶ್ವಾಸದಲ್ಲಿ ಇಷ್ಟು ದೃಢತೆ ಇದೆ, ದೇವರ ವಿಶ್ವಾಸದಲ್ಲಿ ಯಾಕೆ ಇಷ್ಟು ದೃಢತೆ ಇಲ್ಲ ನಮಗೆ? ಪ್ರಿಯರೇ, ನಾವು ವಿಶ್ವಾಸಿಗಳಾಗಬೇಕು. ನೀವು ವಿಶ್ವಾಸಿಗಳಾಗಬೇಕು. ಸಾಧಾರಣ ಆಗಬಾರದು, ಇದಾಗಬಾರದು, ಇದೇ ಜೀವನ ಮಾಡಬಾರದು. ವಿಶ್ವಾಸದ ಜೀವನಕ್ಕೆ ಬರಬೇಕು, ಗುರುವಿನಂತ ಶಿಷ್ಯ ಆಗಲಿಕ್ಕೆ ಪ್ರಯತ್ನಿಸಬೇಕು. ಅರ್ಥ ಆಯ್ತಾ? ನಾನು ಅವಶ್ಯಕತೆಗಳಿಗಾಗಿ ಕುತ್ಕೊಳ್ತೇನೆ, ವಿಶ್ವಾಸಿ ಅಲ್ಲ ಅಂದ್ರೆ, ವಿಶ್ವಾಸಿ ಅಲ್ಲ ಅಂದ್ರೆ ಅಲ್ಲಿ ನನಗೂ ವಿಶ್ವಾಸಕ್ಕೂ ಒಂದು ಅಡ್ಡಗೋಡೆ ಬಂತು ಅಂದ್ರೆ, ದೇವರಿಗೂ ನನಗೂ ಒಂದು ಅನುಬಂಧ ಇಲ್ಲ, ಸಂಬಂಧ ಇಲ್ಲ ಅಂದ್ರೆ, ದೇವರು ನನ್ನ ಕೇಳಿದ್ರನೇ ಕೊಡೋದು, ಇಲ್ಲಾಂದ್ರೆ ಕೊಡೋದಿಲ್ಲ. ದೇವ್ರ ಹತ್ರ ಹೋದ್ರನೇ ಕೊಡೋದು, ಇಲ್ಲಾಂದ್ರೆ ಕೊಡೋದಿಲ್ಲ. ನಾನು ಉಪವಾಸ ಮಾಡಿದ್ರನೇ ಕೊಡೋದು, ಇಲ್ಲಾಂದ್ರೆ ಕೊಡೋದಿಲ್ಲ. ನಾನು ಧ್ಯಾನಕ್ಕೆ ಹೋದ್ರನೇ ಸಿಕ್ಕೋದು, ಇಲ್ಲಾಂದ್ರೆ ಸಿಕ್ಕೋದಿಲ್ಲ. ನಾನು ನವೇನ ಮಾಡಿದ್ರನೇ ಸಿಕ್ಕೋದು, ಇಲ್ಲಾಂದ್ರೆ ಸಿಕ್ಕೋದಿಲ್ಲ. ಈ ಮನೋಭಾವನೆ ಬಂದ್ಬಿಡ್ತು. ಆಗ ದೇವರು ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದಾಗ ಆಗಿತ್ತು. ಕಳೆದ ದಿನದಲ್ಲಿ ಒಂದು ಕಾರ್ಯ ಸಂಭವಿಸಿತು. ಈ ಇಂಗ್ಲಿಷ್, ಕನ್ನಡ, ಕೊಂಕಣಿ ಭಾಷೆಯಲ್ಲಿ ಬೈಬಲ್ ಆ್ಯಪ್ ನ ಮಾಡ್ತಾ ಇದ್ದೇವೆ. ಈಗ ಎಲ್ಲವನ್ನ ಸುಸಜ್ಜಿತವಾಗಿ ಹೋಗುವಾಗ ಕೊಂಕಣಿ ಭಾಷೆಯಲ್ಲಿ ಬೈಬಲ್ನ ತೆಗಿಬೇಕಾದ್ರೆ ಸಹೋದರಿಗೂ ನನಗೂ ಒಂದು ವಿವಾದ ಪ್ರಾರಂಭವಾಯಿತು. ಏನು ವಿವಾದ, ಏನು ಸಮಸ್ಯೆ? ಒಟ್ಟು 73 ಪುಸ್ತಕಗಳು, 73 ಪುಸ್ತಕಗಳು, 9 ಅನುಗ್ರಂಥಗಳು ಬೈಬಲ್ನಲ್ಲಿ ಇರುವಂತದ್ದು. ಆದರೆ ಈ ತಮಿಳಿನ ಇಂಗ್ಲಿಷ್ನಲ್ಲಿ 73 ಪುಸ್ತಕವಿದೆ, ಕನ್ನಡದಲ್ಲಿ 73 ಪುಸ್ತಕ ಇದೆ, ಮಲಯಾಳಂ 73 ಪುಸ್ತಕ ಇದೆ, ಎಲ್ಲದರಲ್ಲಿ 73 ಪುಸ್ತಕ ಇದೆ. ಕೊಂಕಣಿ ಭಾಷೆಯಲ್ಲಿ ಮಾತ್ರ 59 ಪುಸ್ತಕ ಇದೆ, 69 ಪುಸ್ತಕ ಇದೆ, ಸಾರಿ ಕ್ಷಮಿಸಿ, 4 ಪುಸ್ತಕ ನುಂಗೋಗ್ಬಿಟ್ಟಿದ್ದಾರೆ. ನಾನವರಿಗೆ ಪುಸ್ತಕಗಳನ್ನ ಅನುಗ್ರಹ ಹೇಳ್ಬೇಕು, ಇದು ನಮ್ಮ ಬೈಬಲ್ನಲ್ಲಿ ಇಲ್ಲ. ನಾನು ಹೇಳ್ತೀನಿ, ಇಲ್ಲ, ಅದು ಪ್ರೊಟೆಸ್ಟೆಂಟ್ ಬೈಬಲ್ ಇರ್ಬೋದು. ಇಲ್ಲ ಬ್ರದರ್, ಇದು ಧರ್ಮಾಧ್ಯಕ್ಷರಿಂದ ಬಿಡುಗಡೆ ಆಗಿರುವಂತದ್ದು. ಆದ್ರೆ 4 ಪುಸ್ತಕ ಇಲ್ಲ, ನುಂಗ್ಬಿಟ್ಟಿದ್ದಾರೆ, ಯಾರು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಬೇರೆ ಎಲ್ಲದರಲ್ಲೂ ಇದೆ 73 ಪುಸ್ತಕ ಸರಿಯಾಗಿ, ಕೊಂಕಣಿ ಭಾಷೆಯಲ್ಲಿ 4 ಪುಸ್ತಕ ಇಲ್ಲ, ನುಂಗ್ಬಿಟ್ಟಿದ್ದಾರೆ. ಕೊನೆಗೆ ವಾದ ಮಾಡಿ ಬರ್ಬೇಕಾದ್ರೆ ಕೊನೆಗೆ ನಾನು ನೋಡಿದೆ, ಸರಿ ಯಾಕೆ ಹೇಳಿದ್ರು ಸರಿಯಾಯ್ತು, 4 ಪುಸ್ತಕ ಇಲ್ಲ. ಏನ್ ಮಾಡುದು, ಯಾರು ತಪ್ಪು?
ಕೊನೆಗೆ ಈ ವಾದ ವಿವಾದ ಆಯ್ತು ಸರಿ ಅಂತ ಆಯ್ತು. ಕೊನೆಗೆ ಮನಸ್ಸಲ್ಲಿ ಕುತ್ಕೊಂಡೆ, ಸ್ವಾಮಿ ಯಾಕೆ ಸ್ವಾಮಿ ಹೀಗಾಯ್ತು, ಆ ನಾಲ್ಕು ಪುಸ್ತಕಗಳಿಲ್ಲಲ್ಲ ಸ್ವಾಮಿ, ಸ್ವಾಮಿ ಯಾಕೆ ಸ್ವಾಮಿ ಹೀಗೆ ಹೇಗೆ ಆಯ್ತು ಅಂತ ಗೊತ್ತಿರೋಲ್ಲ ಸ್ವಾಮಿ. ಸ್ತೋತ್ರ ಸ್ವಾಮಿ, ನಿನ್ನಿಂದ ಎಲ್ಲ ಸಾಧ್ಯ ಸ್ವಾಮಿ, ಮಾಡ್ಲಿಕ್ಕೆ ಎಲ್ಲ ಸಾಧ್ಯ ಸ್ವಾಮಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೆ. ಇವತ್ತು ನನ್ನ ಆಧ್ಯಾತ್ಮಿಕ ಗುರುಗಳೊಂದಿಗೆ ಮಾತುಕತೆ ಇತ್ತು. ಈ ಮಾತುಕತೆ ಬರುವಾಗ ನನ್ನ ಆಧ್ಯಾತ್ಮಿಕ ಗುರು ಕರ್ನಾಟಕದ ಬೈಬಲ್ ವಿಷಯವದ್ದೆ, ಅಂದ್ರೆ ಬೈಬಲ್ನ ಈಗ ಒಂದು ಎಂಟು ಒಂದು ಎರಡು ಅಂದ್ರೆ ಪ್ರೊಟೆಸ್ಟೆಂಟ್ ಬೇರೆ ಸಭೆಯವರು ಕಥೋಲಿಕ ಧರ್ಮ ಸಭೆಯವರು ಒಂದಾಗಿ ಸೇರ್ತಾ ಇರುವಂಥದ್ದು, ಒಂದಾಗಿ ಸೇರ್ತಾ ಇರುವಂಥದ್ದು. ಇಷ್ಟು ಕಾಲ ಹೋರಾಟ ಇತ್ತು ಪ್ರೊಟೆಸ್ಟೆಂಟ್ ಅವ್ರದ್ದು, ನಂದು ಬೈಬಲ್ಲು ನಿಮ್ದಲ್ಲ, ಈ ಬೈಬಲ್ ಮುಟ್ಟಬೇಡಿ, ಕ್ರೈಸ್ತರ ಬೈಬಲ್ ಮುಟ್ಟಬೇಡಿ, ರೋಮನ್ ಕ್ಯಾಥೋಲಿಕ್ ಬೈಬಲ್ ಮುಟ್ಟಬೇಡಿ ಅಂತ ಯುದ್ಧ ಮಾಡ್ತಾ ಇದ್ರು. ಈ ಕಡೆ ರೋಮನ್ ಕ್ಯಾಥೋಲಿಕ್ ಅದು ಪ್ರೊಟೆಸ್ಟೆಂಟ್ ಬೈಬಲ್, ಅದನ್ನ ಮುಟ್ಟಬೇಡಿ, ಅದು ಮುಟ್ಟಬೇಡಿ, ಅದರಲ್ಲಿಲ್ಲ, ಅಲ್ಲಿರೋದೆಲ್ಲ ತಪ್ಪು, ಒಂಬತ್ತು ಅನುಗ್ರಂಥಗಳಿದೆ ತಪ್ಪು, ಅದು ಅಲ್ಲಿ ಸರ್ಕಸ್ ಮಾಡ್ತಾ ಇದ್ರು. ಇಬ್ಬರು ಕ್ರೈಸ್ತರೇ, ಇಬ್ಬರು ಯೇಸುವನ್ನು ವಿಶ್ವಾಸಿಸುವರೇ, ಇಬ್ಬರು ಬೈಬಲ್ ಅಲ್ಲಿ ನೋಡುವಾಗ ಇಬ್ಬರಲ್ಲಿ ಹೊಡೆದಾಟ. ರೋಮನ್ ಕ್ಯಾಥೋಲಿಕ್ ಅಲ್ಲಿ 73 ಪುಸ್ತಕ ಇದೆ, ಇಲ್ಲಿ 9 ಪುಸ್ತಕಗಳಿಲ್ಲ. ಅದರಿಂದ ಇವ್ರು ಹೇಳ್ತಾರೆ ನಮ್ಮ ಪುಸ್ತಕನೇ ಸರಿ, ಅದು ಆ 9 ಪುಸ್ತಕಗಳು ತೆಗೆದುಕೊಳ್ಬೇಕಾಗಿಲ್ಲ, ಅದಿಲ್ಲ. ಧರ್ಮಸಭೆ ಹೇಳ್ತಾರೆ ಇದು 9 ಪುಸ್ತಕಗಳು ಶ್ರೇಷ್ಠ. ಪ್ರಿಯರೇ, ಧರ್ಮಾಧ್ಯಕ್ಷರುಗಳ ಉನ್ನತ ಮಟ್ಟದ ಸಭೆಯಲ್ಲಿ ಹಾಗೂ ಬೈಬಲ್ ಸೊಸೈಟಿಯ ಮಧ್ಯಸ್ಥ ಸಭೆಯಲ್ಲಿ ಹಾಗೂ ಬೇರೆ ಸಭೆಗಳ ಸದಸ್ಯರ ಸಭೆಯಲ್ಲಿ ಈ ಕಳೆದ ತಿಂಗಳು ಪ್ರಕಟಣೆ ಆಯಿತು. ತುಂಬಾ ಸಂತೋಷದ ವಿಷಯ. ಸ್ವತಃ ಬೇರೆ ಸಭೆಯಲ್ಲಿರುವಂತಹ ಮುಖಂಡರುಗಳು ಧರ್ಮಾಧ್ಯಕ್ಷರ ಬಳಿ ಬೈಬಲ್ ಸಬ್ ಸೊಸೈಟಿಯ ಮಧ್ಯಸ್ಥಿಕೆಯಲ್ಲಿ ಕುಳಿತು ನಿಮ್ಮ ಬೈಬಲ್ನಲ್ಲಿರುವಂತಹ 9 ಪುಸ್ತಕಗಳು ತುಂಬಾ ಶಕ್ತವಾದ ಪುಸ್ತಕಗಳು, ಆ ಪುಸ್ತಕಗಳು ನಮ್ಮಲ್ಲಿ ಇಲ್ಲ, ನೀವು ಹೆಚ್ಚಾಗಿ ಆ ಅನುಗ್ರಂಥಗಳ ಪುಸ್ತಕಗಳ ಮೂಲಕವಾಗಿ ನೀವು ಶುಭ ಸಂದೇಶನ ಸಾರ್ತೀರಿ, ಅದರಿಂದ ಈ ನಮ್ಮ ಬೈಬಲ್ನಲ್ಲಿ ಈ ಪ್ರೊಟೆಸ್ಟೆಂಟ್ ನಮ್ಮ ಬೈಬಲ್ ಅಂತ ಹೇಳಿಕೊಳ್ತಿರುವಂತ ಈ ಬೈಬಲ್ನಲ್ಲಿ ಈ 9 ಪುಸ್ತಕಗಳನ್ನ ನೀವು ಕೊಡಬೇಕು, ನಮಗೆ ಆ 9 ಪುಸ್ತಕಗಳು ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ಈಗ ಶುರುವಾಗಿದೆ, ಇನ್ನು 1.5 ವರ್ಷದಲ್ಲಿ ಪ್ರೊಟೆಸ್ಟೆಂಟ್ ಅಥವಾ ಬೇರೆ ಯಾವುದೇ ಸಭೆಗಳಲ್ಲಿರುವಂತಹ ಎಲ್ಲ ಬೈಬಲ್ಗಳು ಕಬೋರ್ಡ್ಗೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಕಬೋರ್ಡ್ಗೆ ಹೋಗ್ತದೆ. ಇನ್ನು ಬರುವ ಎಲ್ಲಾ ಜನರೇಷನ್ಗಳು ಕಥೋಲಿಕ ಧರ್ಮಸಭೆಯ ಪವಿತ್ರ ಗ್ರಂಥವನ್ನ ಹಿಡಿದುಕೊಳ್ಳುತ್ತದೆ. ಪವಿತ್ರಾತ್ಮರು ಎಷ್ಟು ಕ್ರಿಯೆಯನ್ನು ಮಾಡ್ತಾರೆ, ಪವಿತ್ರಾತ್ಮರ ವಿಶ್ವಾಸದ ಕ್ರಿಯೆ, ಪವಿತ್ರಾತ್ಮ ಪ್ರೇರಣೆಯ ಕ್ರಿಯೆ. ಇನ್ನು ಬರುವ ಜನರೇಷನ್ ಇತಿಹಾಸದಲ್ಲಿ ಪ್ರೊಟೆಸ್ಟೆಂಟ್ ಬೈಬಲ್, ರೋಮನ್ ಕ್ಯಾಥೋಲಿಕ್ ಬೈಬಲ್ ಎಂಬಂತ ವಿಭಜನೆ ಇಲ್ಲ, ಒಂದೇ ಬೈಬಲ್, 73 ಪುಸ್ತಕಗಳನ್ನು ಒಳಗೊಂಡಂತಹ ಬೈಬಲ್. ಧರ್ಮಾಧ್ಯಕ್ಷರ ಸಮಾವೇಶಗಳಲ್ಲಿ ಪ್ರತಿಯೊಬ್ಬರ ಸಮಾವೇಶ ಮಧ್ಯಸ್ಥೆಯಲ್ಲಿ ದೊಡ್ಡ ದೊಡ್ಡ ಮುಖಂಡರುಗಳ ಸಮಾವೇಶದಲ್ಲಿ ಕಳೆದ ತಿಂಗಳು ತೀರ್ಮಾನವಾಯಿತು. ಇನ್ನು ಅವರ ಕೈಲಿರುವ ಪುಸ್ತಕಗಳೆಲ್ಲವೂ ಮೂಲೆಗೆ. ಎರಡನೆಯದು, ಯಾವ ವಿಧದಲ್ಲಿಯೂ ಯಾವ ಬೈಬಲ್ನಲ್ಲಿಯೂ ಏಕವಚನಗಳನ್ನ ಪ್ರಬೋಧಿಸುವಂತಿಲ್ಲ. ಅವನು ಬಂದನು, ಯೇಸು ಓದನು, ಹಾಗೆ ಮಾಡಿದನು, ಇದೆಲ್ಲ ಇಲ್ಲ. ಯೇಸು ಬಂದರು, ಸೊ ಏಕವಚನ ಇಲ್ಲ, ಬಹುವಚನದ ಉಚ್ಚಾರಣೆಗಳು. ಹೀಗೆ ಬೈಬಲ್ ಸೊಸೈಟಿ ಮೂಲಕವಾಗಿ ಪ್ರೊಟೆಸ್ಟೆಂಟ್ ಬೇರೆ ಸಭೆಯವರು ಹಾಗೆ ಕಥೋಲಿಕ ಧರ್ಮ ಸಭೆ ಕಥೋಲಿಕ ಸಭೆಯವರು ಇಬ್ಬರು ಸೇರಿ ಈ 1 ವರ್ಷದಲ್ಲಿ ಒಂದು ಹೊಸ ನೂತನ ಬೈಬಲ್ ಅನ್ನ ಮತ್ತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಇನ್ನು 1.5 ವರ್ಷದಲ್ಲಿ ಮುಕ್ತಾಯವಾಗುತ್ತದೆ, ಪ್ರತಿಯೊಬ್ಬರ ಕೈಗೂ ಸಿಗ್ತದೆ. ಇತಿಹಾಸದ ಪುಟದಲ್ಲಿ ಮೈಲುಗಲ್ಲು. ಇಷ್ಟು ಕಾಲ ಧರ್ಮಸಭೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಂಥದ್ದು, ಪ್ರತಿಯೊಬ್ಬರಲ್ಲಿ ಗೊಂದಲ ಇತ್ತು, ಆವ ಅವ್ರ ಬೈಬಲ್ ಇದು, ಇವ್ರ ಬೈಬಲ್ ಇದು,
ಇಲ್ಲ ಇಲ್ಲ. ಅವರ ಕೈಯಲ್ಲಿ ಇದ್ದದ್ದು ಧರ್ಮಸಭೆಯ ಬೈಬಲ್. ಧರ್ಮಸಭೆಯ ಬೈಬಲಿನ ಒಂಬತ್ತು ಬೈಬಲ್ ಅವರು ತೆಗೆದ ಒಂಬತ್ತು ಪುಸ್ತಕಗಳನ್ನ ಅವರೇ ತೆಗೆದುಹಾಕಿದ್ರು. ಆದರೆ ಪವಿತ್ರಾತ್ಮರು ಬಿಡಲಿಲ್ಲ. ತೆಗೆದು ಹಾಕಿದಂತಹ ಒಂಬತ್ತು ಬೈಬಲ್ ನಮ್ಮ ಒಂಬತ್ತು ಪುಸ್ತಕಗಳನ್ನ ಮತ್ತೆ ಸೇರಿಸಲಿಕ್ಕೆ ಪವಿತ್ರಾತ್ಮರು ಅನುಮತಿ ಕೊಟ್ರು. ಈಗ ಇಬ್ಬರು ಸಹ ಸೇರಿ ಈಗ ಬೈಬಲ್ನ ತರ್ಜಮೆ ಮಾಡಿ ಬರೀತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಕರೆಕ್ಷನ್ಸ್ಗಳು ಪ್ರಾರಂಭವಾಗಿದೆ. ಎಲ್ಲಿ ಯಾವ ಕರೆಕ್ಷನ್ಸ್ ಇದ್ರು ಆ ಕರೆಕ್ಷನ್ಸ್ಗಳು. ಹಾಗೆ ಈ ವಿಷಯದಲ್ಲಿ ಏನ್ ಹೇಳ್ತಾರೆ, ನಿಮಗೆ ಬೈಬಲ್ ಓದುವಾಗ ಎಲ್ಲಿಯಾದರೂ ತಪ್ಪು ಇದೆ ಎಂಬುದಾದರೆ, ಬೈಬಲ್ ಅನ್ನು ಓದುವಾಗ ನಿಮಗೆ ಎಲ್ಲಿಯಾದರೂ ತಪ್ಪುಗಳು ಕಾಣಿಸುತ್ತದೆ ಎಂಬುದಾದರೆ, ದಯವಿಟ್ಟು ಅದನ್ನು ನನಗೆ ಕೋಟ್ ಮಾಡಿ, ಯಾವ ಅಧ್ಯಾಯ ಯಾವ ವಾಕ್ಯ ಎಂಬುದನ್ನು ಕೋಟ್ ಮಾಡಿ ದಯವಿಟ್ಟು ನನಗೆ ತಿಳಿಸಿಕೊಡಿ, ನನಗೆ ಕಳುಹಿಸಿಕೊಡಿ. ಯಾಕಂದರೆ ಕರೆಕ್ಷನ್ಸ್ ನಡೀತಾ ಇದೆ. ಬೈಬಲ್ನಲ್ಲಿ ಎಲ್ಲೇ ತಪ್ಪಿದ್ರೂ ಅದನ್ನು ಸರಿಪಡಿಸಬೇಕೆಂಬುದಾಗಿ. ಅದರಿಂದ ನಿಮಗೆ ಯಾವುದೇ ಬೈಬಲ್ ಓದಬೇಕಾದ್ರೆ ಅಲ್ಲಿ ಪದಗಳು ತಪ್ಪಿದ್ರೆ, ಅಕ್ಷರಗಳು ತಪ್ಪಿದ್ರೆ ದಯವಿಟ್ಟು ಅದನ್ನು ನನಗೆ ವಾಟ್ಸಪ್ನ ಮೂಲಕವಾಗಿ ತಿಳಿಸಿ, ಇಲ್ಲಾಂದರೆ ಫೋನ್ ಮಾಡಿ ಅಧ್ಯಾಯ ವಾಕ್ಯವನ್ನು ನನಗೆ ತಿಳಿಸಿ. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಎಷ್ಟು ದೊಡ್ಡ ವಿಷಯ ಧರ್ಮಸಭೆಯಲ್ಲಿ. ಹೀಗೆ ಈ ನಾಲ್ಕು ಪುಸ್ತಕಗಳು ಕೊಂಕಣಿ ಬೈಬಲ್ ಇಲ್ಲ, ನುಂಗ್ಬಿಟ್ಟಿದ್ದಾರೆ. ಒಟ್ಟೈಸಿದ್ರು ಅಂತ ಕಾಣ್ತಾ ನುಂಗ್ಬಿಟ್ಟಿದ್ದಾರೆ. ಧರ್ಮಾಧ್ಯಕ್ಷರ ಗಮನಕ್ಕೂ ಹೋಗಿಲ್ಲ ಅದು. ಇವತ್ತು ಮೀಟಿಂಗ್ ಆಗಬೇಕಾದ್ರೆ ನನಗೆ ಆ ಸಹೋದರಿ ನನ್ನ ಜೊತೆ ವಾದ ಮಾಡಿದ್ದು, ವಿವಾದ ಮಾಡಿದ್ದು ನನಗೆ ನೆನಪಿಗೆ ಬಂತು. ಕೊನೆಗೆ ತಕ್ಷಣ ನಾನು ಫೋನ್ ಮಾಡಿದ್ದೆ, ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿದೆ. ಆದರೆ ಇದನ್ನು ಕುರಿತು ಈ ಬೈಬಲ್ನ ವ್ಯಾಖ್ಯಾನ ಮಾಡಿ ಹೊಸದಾಗಿ ಬರೆಯಲ್ಪಡಲು ಜವಾಬ್ದಾರಿಯನ್ನು ಪಡೆದುಕೊಂಡಂಥ ಆಧ್ಯಾತ್ಮಿಕ ಗುರುವಲ್ಲಿ ಮಾತನಾಡುವಾಗ ಕೊಂಕಣಿ ಭಾಷೆಯಲ್ಲಿ ಇಲ್ಲದಂಥ ನಾಲ್ಕು ಪುಸ್ತಕಗಳನ್ನು ಸೇರಿಸಲಿಕ್ಕೆ ಪವಿತ್ರ ಆತ್ಮ ಪ್ರೇರಣೆ ಕೊಟ್ರು. ಇನ್ನು ಬರುವ ಒಂದೂವರೆ ವರ್ಷದಲ್ಲಿ ಕೊಂಕಣಿ ಬೈಬಲ್ ಇರೋರೆಲ್ಲ ಮೂಲೆಗೆ ಹೋಗ್ತದೆ. ಹೊಸ 73 ಪುಸ್ತಕಗಳು ಕೊಂಕಣಿಯಲ್ಲಿ ಬೈಬಲ್ ಪುಸ್ತಕ. ಹೇಳಿದೆ, ಸ್ವಾಮಿ ಯಾಕೆ ಸ್ವಾಮಿ ನಾಲ್ಕು ಪುಸ್ತಕ ಅವರಿಗೆ ಸಿಕ್ಕಲಿಲ್ಲ ಸ್ವಾಮಿ, ಸ್ತೋತ್ರ ಸ್ವಾಮಿ ಅಂತ ಹೇಳಿದ ಅಷ್ಟೇನೆ. ಒಂದು ವಾರದಲ್ಲಿ ಕೊಂಕಣಿಯಲ್ಲಿ ಕಳೆದು ಹೋದ ನಾಲ್ಕು ಪುಸ್ತಕಗಳು ದೇವರ ಪ್ರೇರಣೆಯನ್ನು ಕೊಟ್ಟರು. ಪ್ರಿಯರೇ, ವಿಶ್ವಾಸ ಯಾವುದಕ್ಕೆ, ಯಾವುದಕ್ಕೆ ನಾನು ಪ್ರಾರ್ಥಿಸಬೇಕು, ಯಾವ ವಿಷಯಕ್ಕೆ ನಾನು ಪ್ರಾರ್ಥಿಸಬೇಕು, ಇದನ್ನು ಕಂಡುಕೊಳ್ಳಬೇಕು. ಪರರಿಗಾಗಿ ಪ್ರಾರ್ಥಿಸುವುದು ವಿಶ್ವಾಸಿ, ಪ್ರಗತಿಯ ಕಾರ್ಯಕ್ಕಾಗಿ ಪ್ರಾರ್ಥಿಸುವುದು ವಿಶ್ವಾಸಿ, ನನಗಾಗಿ ಪ್ರಾರ್ಥಿಸುವುದು ವಿಶ್ವಾಸಿ ಅಲ್ಲ. ವಿಶ್ವಾಸಿ ಆದವನು ದೇವರು ನನಗೆ ಎಲ್ಲವನ್ನು ಕೊಡುತ್ತಾರೆ ಎಂಬಂತಹ ವಿಶ್ವಾಸದಲ್ಲಿ ಇರುವವನು, ದೃಢತೆಯಲ್ಲಿರುವವನು. ಹೌದು ನನ್ನ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನಾವು ಕಾಣಬೇಕು. ನಮ್ಮ ವಿಶ್ವಾಸದ ಅನುಭವಗಳು ನಮಗೆ ಗೊತ್ತಾಗಬೇಕು. ನಮ್ಮ ವಿಶ್ವಾಸಗಳ ಬಗ್ಗೆ ನಮಗೆ ನಿಜವಾದ ಅನುಭವ ಬೇಕು. ವಿಶ್ವಾಸಿ, ವಿಶ್ವಾಸಿ, ಎಷ್ಟು ಜನ ವಿಶ್ವಾಸಿ? ನಾಚಿಕೊಳ್ಬೇಡಿ, ನಾನು ಸಹ ಒಂದಿನ ಅವಿಶ್ವಾಸಿಯಾಗಿದ್ದವನೇ. ಈಗ ವಿಶ್ವಾಸಕ್ಕೆ ಬರ್ತಾ ಇದ್ದೀನಿ, ಆದರೆ ಇನ್ನೂ ಸಂಪೂರ್ಣವಾಗಿ ನಾನು ವಿಶ್ವಾಸಕ್ಕೆ ಬಂದಿಲ್ಲ. ಮೊದಲು ನಾನು ಸರ್ಟಿಫಿಕೇಟ್ ಕೊಟ್ಬಿಡ್ತೇನೆ ನಿಮಗೆ. ಈಗ ಹೇಳಿ ನೀವು ಎಷ್ಟು ಜನ ವಿಶ್ವಾಸಿ, ಎಷ್ಟು ಜನ ಅವಿಶ್ವಾಸಿ? ಯಾರೇ ಗ್ರೋತ್, ಇವೆಲ್ಲ ಈಗ ಬೆಳವಣಿಗೆ ಆಗ್ತಾ ಇದ್ದೀರಿ. ನಿಮಗೆ ಒಳ್ಳೆ ಟಿನ್ ಫುಡ್ಡು, ಒಳ್ಳೆ 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 ನಿಮಗೆ ಫುಡ್ನ ಕೊಡ್ತಾ ಇದ್ದಾರೆ ಪವಿತ್ರಾತ್ಮರ ವಾಕ್ಯದ ಮೂಲಕವಾಗಿ. ಎಷ್ಟು ಜನ ವಿಶ್ವಾಸಿ, ಎಷ್ಟು ಜನ ಅವಿಶ್ವಾಸಿ? ನಮಗಾಗಿಯೇ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಜೀವನ ತೆಗೆದಿರೋರು ಎಷ್ಟು ಮಂದಿ ನಾವು? ಹಗಲು ರಾತ್ರಿ ನಮಗಾಗಿಯೇ, ರೋಗಕ್ಕಾಗಿ, ಸಮಸ್ಯೆಗಾಗಿ, ಕಣ್ಣೀರಿಗಾಗಿ, ಕಷ್ಟಕ್ಕಾಗಿ, ನಷ್ಟಕ್ಕಾಗಿ, ದಾರಿದ್ರ್ಯಗಾಗಿ, ಮದುವೆಗಾಗಿ, ಮಗನಿಗಾಗಿ, ಮಗಳಿಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ, ಅತ್ತೆಗಾಗಿ, ಸೊಸೆಗಾಗಿ, ನಾದನಿಗಾಗಿ, ಮೈದನಿಗಾಗಿ, ವೀಸಾಕ್ಕಾಗಿ, ಪಾಸ್ಪೋರ್ಟ್ಗಾಗಿ, ದುಡ್ಡುಗಾಗಿ, ಮಕ್ಕಳಾಗಲಿಕ್ಕಾಗಿ, ಮನೆ ಕಟ್ಟಲಿಕ್ಕಾಗಿ, ಈಗ ಹಲವಾರು ವಿಧದಲ್ಲಿ ಹಗಲೂ ರಾತ್ರಿ ನಾವೇನ ಮಾಡಿ ಉಪವಾಸ ಮಾಡಿ ಧ್ಯಾನಕ್ಕೆ ಹೋಗಿ ಕೂತ್ಕೊಂಡಿರೋ ನಾವೆಷ್ಟು ಮಂದಿ?
ವಿಶ್ವಾಸಿಯಾ ವಿಶ್ವಾಸಿಯಾ, ನೀನು ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿ ನಿನ್ನ ಅಂತರಾಳದಲ್ಲಿರುವುದನ್ನ ದೇವರು ಅರಿತಿದ್ದಾರೆ. ನೀನು ಮೊಣಕಾಲೂರುವಾಗಲೇ ನಿನಗೆ ಏನು ಬೇಕೋ ಅದು ಸಿಕ್ಕಿತು ಎಂದು ವಿಶ್ವಾಸಿಸಿದ್ದೆ, ಆದರೆ ಅದು ನಿನಗೆ ಸಿಕ್ಕಿಯೇ ಸಿಕ್ಕುವುದು. ಈ ಪದವನ್ನು ಬಿಟ್ಟು ಬಾಡ್ರನ್ನ ಹೇಳಿ ನೋಡ್ತೇನೆ. ಮಾತಾಡಿಯಲ್ಲ, ಮೌನ. ಏಕಿಂದು ಈ ಮೌನ? ತುಂಬಾ ಕಾಂಪ್ಲಿಕೇಟೆಡ್ ಸೆಷನ್ ಇದು, ತುಂಬಾ ಕಾಂಪ್ಲಿಕೇಟೆಡ್ ಸೆಷನ್, ಹಲವಾರು ಜನರಿಗೆ ಗೊಂದಲ ಬರುವಂತ ಸೆಷನ್. ಏನಪ್ಪ ಈ ಬ್ರದರ್ ಹೀಗೆ ಹೇಳಿಬಿಟ್ರಲ್ಲ, ನಾನು ಇಷ್ಟು ಕಾಲದಿಂದ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಪ್ರಾರ್ಥನೆ ಮಾಡುವಾಗಲ್ಲ ಇಷ್ಟೆಲ್ಲ ಆಗಿದ್ದೆ, ಇವ್ರು ಹೀಗೆ ಹೇಳ್ಬಿಟ್ರಲ್ಲ ಪ್ರಾರ್ಥನೆ ಮಾಡಬಾರ್ದು, ನಮಗೋಸ್ಕರ ನಾನು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ಬಿಡ್ತಾ ಇದಾರಲ್ಲ, ವಿಶ್ವಾಸಿನೇ ಇಲ್ಲ ಅಂತ ಹೇಳ್ಬಿಡ್ತಾ ಇದಾರಲ್ಲ, ಏನೋ ಅನ್ನೋ ಪ್ರಶ್ನೆ ನಿಮಗೆ ಬರ್ತಾ ಇರಬಹುದು. ಈಗ ತಲೆಯಲ್ಲಿ ಕೈ ಇಟ್ಟುಕೊಂಡು, ನನಗೆ ತಲೆನೋವಿಲ್ಲ, ಚೆನ್ನಾಗಿದ್ದೀನಿ ನಾನು, ನೀವು ನಿಮ್ಮ ಸ್ಟೈಲ್ ನಾನು ಮಾತಾಡ್ತಾ ಇರೋದು ಅಷ್ಟೇ. ಜೀವ ಸ್ವರೂಪರಾದ ದೇವರನ್ನ ಬಿಟ್ಟಗಲುವ ಕೆಟ್ಟ ಬುದ್ಧಿಯು ಅವಿಶ್ವಾಸಿ ನಿಮ್ಮಲ್ಲಿ ಯಾರಿಗೂ ಇರದಂತೆ ಎಚ್ಚರ ವಹಿಸಿರಿ. ಮತ್ತೆ ನಾನು ಸೆಷನ್ಗೆ ಬರ್ತೇನೆ. ಅಂದ್ರೆ ಅವಿಶ್ವಾಸ ಅಂದ್ರೆ ದೇವರನ್ನ ನನ್ನ ಅರ್ಥಕೊಂಡ್ರು ಸಹ ನನಗೆ ಬೇಕಾಗಿರೋದು ಸಿಕ್ಲಿಲ್ಲ ಅಂದ್ರೆ ಅದು ಅವಿಶ್ವಾಸ. ಅದರಿಂದ ಇಂಥ ಒಂದು ಶೋಧನೆಗೆ ನಾನು ಸಿಲುಕಿಕೊಳ್ಳದಂತೆ ನಾನು ಎಚ್ಚರ ವಹಿಸಬೇಕು. ಇಂಥ ಒಂದು ವಿಶ್ವಾಸದಲ್ಲಿ ನಾನು ಜೀವಿಸಿದಂತೆ ಇಂಥ ಒಂದು ಕಾರ್ಯಗಳಿಗೆ ನಾನು ಗುಲಾಮನಾಗದಿರುವಂತೆ ನಾನು ಎಚ್ಚರಿಕೆ ವಹಿಸಬೇಕು. ಎರಡನೇ ಹಂತದಲ್ಲಿ ನಾನು ನೋಡ್ತೇವೆ, ಹೆಬ್ರಿಯರಿಗೆ ಬರೆದ ಪತ್ರ 3:13 ನಿಮ್ಮಲ್ಲಿ ಯಾರು ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇಂದು ಎನ್ನುವ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಇದು ದೊಡ್ಡ ಸೆಷನ್, ಚಿಕ್ಕದಾಗಿ ಮುಗಿಸಬೇಕು. ನಿಮ್ಮಲ್ಲಿ ಯಾರು ಪಾಪದಿಂದ ಮೋಸ ಹೋಗಿ, ಪಾಪಕ್ಕೆ ಮೋಸ ಹೋಗಿ ಕಠಿಣರಾಗುವಂಥದ್ದು ಏನಪ್ಪ ಅದು? ಪಾಪಕ್ಕೆ ಮೋಸ ಹೋಗೋದು ಓಕೆ, ಕಠಿಣರಾಗೋದು ಹೇಗೆ? ಶತ್ರುತ್ವದಿಂದ ಕಠಿಣವಾಗುವಂಥದ್ದು, ವೈರಾಗ್ಯದಿಂದ ಕಠಿಣವಾಗುವಂಥದ್ದು, ನಾಶಕರವಾಗಿ ಕಠಿಣವಾಗುವಂಥದ್ದು, ಪಾಪಕ್ಕೆ ಮೋಸ ಹೋಗಿ, ಪಾಪದಿಂದ ವಂಚನೆಗಾಗಿ ಮತ್ತು ವಂಚನೆಗೊಳಗಾಗಿ ಕಠಿಣರಾಗುವಂಥದ್ದು. ಪಾಪದಿಂದ ಮೋಸ ಹೋಗಿ ಬಿಡ್ತೇವೆ, ಪಾಪ ನಮ್ಮನ್ನು ವಂಚಿಸುತ್ತದೆ, ಅದು ವಂಚಿ ಹಾಕುತ್ತಾ ಇರುತ್ತದೆ. ಬದಲಿಗೆ ದೇವರ ವಾಕ್ಯ ಹೇಳ್ತದೆ, ಹೊಸ್ತಿಲಲ್ಲಿಯೇ ನಿಂತು ಪಾಪವು ನಿನ್ನನ್ನು ವಂಚಿ ಹಾಕುತ್ತಾ ಇರುತ್ತದೆ. ಹೊಸ್ತಿಲಲ್ಲಿಯೇ ನಿಂತು ಪಾಪವು ನಿನ್ನನ್ನು ವಂಚಿ ಹಾಕುತ್ತದೆ, ಸೈತಾನನು ವಂಚಿ ಹಾಕುತ್ತಾನೆ, ಹೇಗೆ ಕಬಳಿಸಿ ಬಿಡಬೇಕೆಂಬುದಾಗಿ ಅವನು ವಂಚಿ ಹಾಕುತ್ತಾನೆ. ಕೆಲವು ಪಾಪಗಳಿಗೆ ಸಿಕ್ಕಿ ಹೋದ್ರೆ ಅದರಿಂದ ಹೊರಗೆ ಬರೋದಿಲ್ಲ, ಅಲ್ಲೇ ಅಂಟ್ಕೊಂಡು ಬಿಡ್ತೇವೆ. ಕಳ್ಳ ಕಳ್ಳತನದಲ್ಲಿ ಸಿಕ್ಕಾಕೊಂಡು ಬಿಡ್ತಾನೆ, ವಂಚನೆ ಮಾಡಲು ವಂಚನೆಯಲ್ಲಿ ಸಿಕ್ಕಾಕೊಂಡು ಬಿಡ್ತಾನೆ, ಮೋಸ ಮಾಡಲು ಮೋಸ ಮಾಡಲೇ ಸಿಕ್ಕಾಕೊಂಡು ಬಿಡ್ತಾನೆ, ವ್ಯಭಿಚಾರ ಮಾಡಲು ವ್ಯಭಿಚಾರ ಮಾಡಲು ಸಿಕ್ಕಾಕೊಂಡು ಬಿಡ್ತಾನೆ, ಇನ್ನೊಬ್ಬರ ಬಗ್ಗೆ ಮಾತಾಡೋಣ ಅದರಲ್ಲೇ ಸಿಕ್ಕಾಕೊಂಡು ಬಿಡ್ತಾನೆ, ಅದು ಬಿಟ್ಟರೆ ಬೇರೆ ಚಾನಲ್ ಬರೋದ್ರೆ ಕಠಿಣವಾಗಿ ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾನೆ. ಕೊನೆಗೆ ನಾವು ಸಿಕ್ಕಿಕೊಂಡ ಏನು ಯಾರು ಮಾಡ್ದಿರದ, ಅವ್ರೇನು ಮಾಡ್ದಿರದ, ಯಾರು ಮಾಡ್ದಿರದೇ ನಾನೇನು ಮಾಡ್ತಾ ಇಲ್ಲ, ಕಠಿಣ ಆಗಿ ಹೋಯ್ತು. ಏ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ, ಕಠಿಣ ಆಗಿ ಹೋಯ್ತು. ಇಂದು ಎನ್ನುವ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನು ಎಚ್ಚರಿಸಿ. ಅದರಿಂದ ಇವತ್ತು ಅಂತಿಲ್ಲ, ಯಾವತ್ತಿಗೂ ಸಹ ಇಂಥ ಒಂದು ಕಾರ್ಯದಲ್ಲಿರೋರ್ನ ಎಂತ ಕಾರ್ಯ, ಕೆಟ್ಟ ಬುದ್ಧಿಯು ಅವಿಶ್ವಾಸವು
ಇರುವಂತಹ ಪ್ರತಿಯೊಬ್ಬರನ್ನ ಎಚ್ಚರಿಸಬೇಕು. ಪಾಪದಿಂದ ಮೋಸವಾಗಿ ಕಠಿಣರಾಗದಂತೆ ಇರುವಂತೆ ಎಚ್ಚರಿಸಬೇಕು. ನಾವಿವತ್ತು ಎಷ್ಟು ಜನರನ್ನು ಎಚ್ಚರಿಸ್ತಾ ಇದ್ದೇವೆ, ಎಚ್ಚರಿಸಿದ್ದೇವೆ. ಕೆಲ ಸಾರಿ ತಪ್ಪು ಮಾಡ್ತಾ ಇದ್ರೆ ನಾವು ಕಣ್ಣು ಮುಚ್ಕೊಂಡು ಬಂದ್ಬಿಡ್ತೇವೆ, ಅಯ್ಯ ಹೆಂಗಾದ್ರೂ ಹಾಳಾಗ್ಲಿ ಬಿಡಪ್ಪ, ನಮ್ಗೇನು ಬೇಕಾಗಿದೆ. ಅದರಲ್ಲೂ ನಮಗೆ ಬೇಡವಾದವರು, ನಮಗೆ ಕಹಿಯಾದವರಾದರೆ ಹಾಳಾಗಿ ಹೋಗಲಿ, ಹೆಂಗಾದ್ರೂ ಮಾಡಿ ಅವ್ರು ಮಾಡಿ ಏನಾದ್ರು ಸಿಕ್ಕಾಗ್ಬಿಟ್ಟು ನಾಳೆ ಒದಿಲಿ ಅವ್ರನ್ನ ಚೆನ್ನಾಗಿ ಬಿಟ್ಟು ಬಂದ್ಬಿಡ್ತೇವೆ. ಇದು ಒಂದು ಕಠಿಣತನ. ಒಂದು ವ್ಯಕ್ತಿ ತಪ್ಪು ಮಾಡ್ತಾ ಇರ್ಬೇಕಾದ್ರೆ, ಪಾಪ ಮಾಡ್ಬೇಕಾದ್ರೆ ಅವನನ್ನ ಪರಿವರ್ತಿಸದೆ ಹೋದ್ರೆ ಅವನು ಮಾಡುವ ಪಾಪದ ನಿಮಿತ್ತವಾಗಿ ಅದಕ್ಕೆ ದಂಡನೆ ನನಗೆ. ಅವನ ಅರಿವಿಲ್ಲದೆ ಮಾಡುವ ತಪ್ಪಿಗೋ ಅಥವಾ ಅರಿತು ಮಾಡುವ ತಪ್ಪಿಗೋ ನಾನು ನೀನು ಎಚ್ಚರವನ್ನ ಕೊಡದೆ ಹೋದರೆ ಅವನು ಮಾಡುವ ಪಾಪದ ಫಲ ನನಗೆ, ಪಾಪದ ಪಾಲು ನನಗೆ. ಅವನ ತಂದೆಯೋ ಅವನ ತಾಯಿಯೋ ಕುಟುಂಬದವರು ಯಾರೇ ಆಗಿರಲಿ, ಏನೇ ಮೋಸ ಏನೇ ಹೋರಾಟ ಮಾಡಿದ್ರು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಮಗನು ಒಂದು ಮಗಳು ಕೆಟ್ಟದಾರಿಗೆ ಹೋಗುವುದನ್ನ, ಅವಿಶ್ವಾಸಕ್ಕೆ ಹೋಗುವುದನ್ನ, ಪಾಪಕ್ಕೆ ಹೋಗುವುದನ್ನ ನೋಡಿ ನಾನು ಅದನ್ನ ಪರಿವರ್ತಿಸಿದ್ರೆ ನನ್ನ ಕಠಿಣ ಮನಸ್ಸುಳ್ಳವನಾಗಿರುವುದಾದರೆ ಅವನ ಪಾಪದ ಫಲ ನನಗೆ. ಯಾಕೆಂದರೆ ನಾವು ಮತ್ತೊಬ್ಬರಿಗಾಗಿ ನಾವು ಜೀವಿಸಬೇಕು. ನಾವೆಲ್ಲರೂ ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವೆಲ್ಲ ಯೇಸುಸ್ವಾಮಿಯಲ್ಲಿ ಒಂದಾಗಿರುವವರು, ನಾವೆಲ್ಲರೂ ಯೇಸುಸ್ವಾಮಿ ಜೊತೆ ಒಂದಾಗಿರುವವರು. ಯೇಸುಸ್ವಾಮಿ ಜೊತೆ ಒಂದಾಗಿದ್ರೇನೆ ವಿಶ್ವಾಸಿ. ನನಗೆ ಯೇಸು ಬೇರೆ ಯೇಸು, ನಿಮಗೆ ಬೇರೆ ಯೇಸು, ಒಂದೊಂದು ಸಭೆಯವರಿಗೆ ಒಂದೊಂದು ಯೇಸು, ಒಂದೊಂದು ಗ್ರೂಪಿನವರಿಗೆ ಒಂದೊಂದು ಯೇಸು ಇಲ್ಲ. ಎಲ್ಲರಿಗೂ ಒಂದೇ ಯೇಸು, ಎಲ್ಲರಿಗೂ ಹೇಳುವಂತ ಯೇಸು ಒಂದೇ, ಎಲ್ಲರಿಗೂ ಕೊಡುವಂತ ಯೇಸು ಒಂದೇ, ಎಲ್ಲರಿಗೂ ಸಾರುವಂತದ್ದು ಯೇಸು ಒಂದೇ. ಹೌದು ಪ್ರಿಯರೇ, ನಾವೆಲ್ಲರೂ ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯರು. ಆದರೆ ಪ್ರಾರಂಭದಲ್ಲಿ ನಮಗಿದ್ದ ನಂಬಿಕೆ ನಿರೀಕ್ಷೆಯನ್ನ ಕೊನೆಯವರೆಗೂ ಸ್ಥಿರವಾಗಿ ಇರಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ವಿಶ್ವಾಸದಲ್ಲಿ ಬರುವಾಗ ಮಾತ್ರ ಅಯ್ಯೋ ಹಾಗೆ ಹೀಗೆ, ಆದರೆ ಅದನ್ನ ಸ್ಥಿರವಾಗಿ ಇರಿಸಿಕೊಳ್ಳಬೇಕು. ಪೂರ್ವಜರಂತೆ ನಮ್ಮ ಹೃದಯವನ್ನ ಕಲ್ಲಾಗಿಸಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ವಿರುದ್ಧ ಮರುಭೂಮಿಯಲ್ಲಿ ದಂಗೆ ಎದ್ದವರಂತೆ ನನಗೆ ಕೊಡ್ಲಿಲ್ಲ, ನನಗೆ ಮಾಡ್ಲಿಲ್ಲ, ನನಗೆ ಸಿಕ್ಲಿಲ್ಲ ಅಂತೇಳಿ ದಂಗೆ ಹೇಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಯ್ಯೋ ನನಗೆ ದೇವರ ಶಬ್ದ ಕೇಳಲಿಲ್ಲ. ದೇವರ ಶಬ್ದ ದಿನಂಪ್ರತಿ ಕೇಳ್ತಾ ಇದೆ ವಾಕ್ಯ 15 ಅದೇ ಹೇಳ್ತಾ ಇದೆ. ದೇವರ ದನಿಯನ್ನು ಕೇಳುವಿರಾದರೆ ನೀವಿಂದು, ಇವತ್ತು ನಿಜವಾಗಿ ನಾವು ದೇವರ ದನಿಯನ್ನು ಕೇಳ್ತಾ ಇದ್ದೇವೆ. ಈ ವಾಕ್ಯದ ಮೂಲಕವಾಗಿ ದೇವರ ಶಬ್ದವನ್ನ, ದೇವರ ವಾಕ್ಯವಾಗಿ ನಾವು ಕೇಳ್ತಾ ಇದ್ದೇವೆ ಅನ್ನೋದಾದ್ರೆ, ನಿಮ್ಮ ಪೂರ್ವಜರಂತೆ ಕಲ್ಲಾಗಿಸದಿರಿ ನಿಮ್ಮ ಹೃದಯವನ್ನ. ಮರುಭೂಮಿಯಲ್ಲಿ ದೇವರ ವಿರುದ್ಧ ದಂಗೆ ಎದ್ದವರು ಕಠಿಣ ಹೃದಯವುಳ್ಳವರಾಗಿರಬೇಡಿ, ಕಠಿಣ ಮನಸ್ಸುಳ್ಳವರಾಗಿರಬೇಡಿ. ಯಾವ ವಿಷಯದಲ್ಲಿ ನಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳಬೇಡಿ. ಪಾಪದ ನಿಮಿತ್ತವಾಗಿ ಪಾಪಕ್ಕೆ ಗುಲಾಮರಾಗಿ ಅದರಲ್ಲಿ ಕಠಿಣರಾಗಿ ಕುಳಿತುಕೊಳ್ಳಬೇಡಿ. ಬೇರೆ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸಬೇಕಾದ್ರೆ ನಮಗೆ ತುಂಬ ಪ್ರಶ್ನೆಗಳು ಬರ್ತವೆ. ಆದರೆ ಪ್ರಶ್ನೆಗಳಲ್ಲಿರುವಂತಹ ಆಳವನ್ನು ನಾವು ಕಂಡುಕೊಳ್ಬೇಕು. ಆ ಪ್ರಶ್ನೆಯಲ್ಲಿರುವಂತಹ ಆಳನ್ನು ಕಂಡುಕೊಳ್ಬೇಕು ಅಂದ್ರೆ ಇನ್ನೂ ಆಳಕ್ಕೆ ಹೋಗಬೇಕು. ಉತ್ತರ ಸಿಕ್ಕಬೇಕು ಅಂದ್ರೆ ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಕ್ರೈಸ್ತ, ನಾನು ವಿಶ್ವಾಸಿ, ನಾನು ರಕ್ಷಣೆ ಹೊಂದಿದ್ದೇನೆ, ಜ್ಞಾನಸ್ನಾನ ಹೊಂದಿದ್ದೇನೆ, ಇದೆಲ್ಲ ಇಲ್ಲ, ಇದಾವುದೇ ಇಲ್ಲ.
ನನ್ನ ಜೀವನದಲ್ಲಿ ನನ್ನ ವಿಶ್ವಾಸದ ಪಾತ್ರವನ್ನು ನಾನು ತೋರಿಸಬೇಕು. ವಿಶ್ವಾಸಿಯಾಗಿರುವಂತ ನನ್ನ ಜೀವನದಿಂದ ಮತ್ತೊಬ್ಬರು ವಿಶ್ವಾಸಿಯಾಗಲು ನಾನು ಪ್ರೇರೇಪಿಸಬೇಕು. ನಾನು ಕೊಡುವ ಪ್ರಚೋದನೆಯಲ್ಲಿ ಒಬ್ಬ ಮನುಷ್ಯ ಹೇಗೆ ಗುಲಾಮನಾಗಿ ಹೋಗ್ಲಿಕ್ಕೆ ಕಾರಣವಾಗ್ತಾನೋ ಅದಕ್ಕಿಂತ ದುಪ್ಪಟ್ಟವಾಗಿ ನನ್ನ ವಿಶ್ವಾಸದ ನಿಮಿತ್ತವಾಗಿ ಮತ್ತೊಬ್ಬನ ವಿಶ್ವಾಸಕ್ಕೆ ಬರಲಿಕ್ಕೆ ನಾನು ಪ್ರಯತ್ನಿಸಬೇಕು. ವಿಶ್ವಾಸಿ ದೇವರನ್ನ ಕಂಡುಕೊಂಡವನು, ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವವನು ವಿಶ್ವಾಸಿ ಎಂದರೆ ಅರ್ಥ. ಎಷ್ಟು ಜನ ನಾವು ವಿಶ್ವಾಸಿಗಳು? ಜ್ಞಾನಸ್ನಾನ ತಗೊಂಡು ಇವತ್ತು 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಆಗಿರ್ಬೋದು, ಎಷ್ಟು ಜನ ವಿಶ್ವಾಸಿಗಳು? ಬೇರೆ ನಾವು ದೇವರ ವಾಕ್ಯವನ್ನ ಕೇವಲ ಬೈಬಲ್ನಲ್ಲಿರುವಂತಹ ಒಂದು ಅಕ್ಷರವಾಗಿ ಓದ್ಕೊಂಡು ಹೋಗ್ತೇವೆ. ಇಲ್ಲ ನೋಡಿ, ಉದಾಹರಣೆಗೆ ನಿಮ್ಮ ಮುಂದೆ ನಾನು ಬರೀ ಒಂದು ವಾಕ್ಯವನ್ನ, ಎಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಮಾತ್ರ ಪ್ರಾರಂಭಿಸಿದೆ. ಈ 12ನೇ ವಾಕ್ಯದ ಈ 12-13 ವಾಕ್ಯವನ್ನೇ ಸುಮಾರು 55 ನಿಮಿಷಗಳ ಕಾಲ ನಾವು ಧ್ಯಾನಿಸಿದ್ದೇವೆ ಅಂದ್ರೆ ಬರೀ ಒಂದು ಲೈನನ್ನ 55 ನಿಮಿಷಗಳ ಕಾಲ ನಾವು ಧ್ಯಾನಿಸ್ತಾ ಇದ್ದೇವೆ ಎಂಬುದಾದ್ರೆ ಬೈಬಲ್ ಅಲ್ಲಿ ಎಷ್ಟು ಲೈನ್ಗಳಿದೆ ಸಾಯೋ ತನಕ ಗ್ರಹಿಸ್ಲಿಕ್ಕೆ ಆಗ್ತದ? ನಾನು ಹೇಳಿದೆ ಇವತ್ತು 30 ನಿಮಿಷದಲ್ಲಿ ಧ್ಯಾನವನ್ನು ಮುಗಿಸಿಬಿಡ್ತೇನೆ ಅಂತ ನಾನು ಹೇಳಿಬಿಟ್ಟೆ ಪ್ರಾರಂಭದಲ್ಲಿ. ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಗ್ಲೇ ಇಲ್ಲ. ನಾನು ಹೇಳಿದೆ 30 ನಿಮಿಷ ಚಿಕ್ಕದಾಗಿ ಇವತ್ತು 30 ನಿಮಿಷದಲ್ಲಿ ಧ್ಯಾನವನ್ನು ಮುಗಿಸ್ತೇನೆ ಅಂತ ಹೇಳಿದೆ. ದೇವರೇನು ಹೇಳ್ತಾರೆ ಗೊತ್ತಾ? ದೇವರೇನು ಹೇಳ್ತಾರೆ ಗೊತ್ತಾ? ನಿನ್ನ ಮನಸ್ಸಿನ ಲೆಕ್ಕಾಚಾರ ನಿನ್ನಲ್ಲಿರಲಿ, ನನ್ನ ಲೆಕ್ಕಾಚಾರ ಬೇರೆ. ನೀನು 30 ನಿಮಿಷ ನಿಲ್ಲಬೇಕು ಅಂತ ನೀನು ತೀರ್ಮಾನ ಮಾಡಿದ್ಯಾ? ಆದ್ರೆ ನಾನು ನಿನ್ನ 1 ಗಂಟೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನ್ನ ಮಕ್ಕಳ ಹತ್ರ ನಾನು ಏನು ಮಾತನಾಡಬೇಕು ಅದನ್ನ ಮಾತಾಡೋ ತನಕ ನಿನ್ನ ಬಾಯಿ ಮುಚ್ಚೋದಿಲ್ಲ. ಇದೇ ದೈವಿಚ್ಛೆ. ನೋಡಿ, 57 ನಿಮಿಷ ಹೋಗೇ ಹೋಯ್ತು, 57 ನಿಮಿಷ ಹೋಗ್ಬಿಡ್ತು. ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ಇನ್ನು 3 ನಿಮಿಷ ಮಾತ್ರ ಇದೆ 1 ಗಂಟೆಗೆ. ಪ್ರಿಯರೇ, ನಾವು ದೇವರನ್ನ ಕಾಣಬೇಕು. ಪ್ರಿಯರೇ, ನಾನು ನಿಮ್ಗೆ ಹೇಳೋದು ಇಷ್ಟನೆ, ರಿಕ್ವೆಸ್ಟ್ ಮಾಡೋದು ಇಷ್ಟನೆ, ಸಾಧಾರಣ ವ್ಯಕ್ತಿಗಳಾಗಿರಬಾರ್ದು, ಆಧ್ಯಾತ್ಮಿಕತೆಯಲ್ಲಿ ಬೆಳೀಬೇಕು. ನಾವು ಸಾಯುವಷ್ಟರಲ್ಲಿ ದೇವರನ್ನ ಕಂಡುಕೊಳ್ಬೇಕು. ದೇವರನ್ನ ಸಂಪೂರ್ಣವಾಗಿ ನಾವು ಕಂಡು ಸಾಯುವಷ್ಟರಲ್ಲಿ ದೇವರನ್ನ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನಿಸ್ಬೇಕು. ಸಾಧ್ಯ, ಖಂಡಿತವಾಗಿಯೂ ಸಾಧ್ಯ, ಖಂಡಿತವಾಗಿಯೂ ಸಾಧ್ಯ. ಆದ್ರೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ, ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ. ಯಾಕಂದ್ರೆ ನಾವು ಬರೀ ಕುಂದುಕೊರತೆಗಳಿಂದನೇ ಇದ್ದೇವೆ, ಬರೀ ಹೋರಾಟಗಳಿಂದನೇ ಇದ್ದೇವೆ. ಅದರಿಂದ ಸಾಧ್ಯ ಇಲ್ಲ. ನಮ್ಮ ಈ ಜೀವನದ ಪಯಣದಲ್ಲಿ ನಾವು ವಿಶ್ವಾಸಿ ಆಗಬೇಕು. ಕೈಲಿ ಜಪ್ಸಲ ಹಿಡ್ಕೊಂಡ್ಬಿಟ್ರೆ ವಿಶ್ವಾಸಿ ಅಲ್ಲ. ಕೈಯಲ್ಲಿ ದೊಡ್ಡದೊಂದು ಶಿಲುಬೆನ ಇಟ್ಕೊಂಡ್ಬಿಟ್ರೆ ವಿಶ್ವಾಸಿ ಅಲ್ಲ. ಕೈಲಿ ಶಿಲುಬೆ ಇಟ್ಕೊಂಡ್ಬಿಟ್ರೆ ವಿಶ್ವಾಸಿ ಅಲ್ಲ. ಮೊಣಕಾಲಾಕಿ ಪ್ರಾರ್ಥನೆ ಮಾಡಿಬಿಟ್ರೆ ವಿಶ್ವಾಸಿ ಅಲ್ಲ. ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿಬಿಟ್ರೆ ವಿಶ್ವಾಸಿ ಅಲ್ಲ. 9 ವಾರ ನವೇನ ಮಾಡಿಬಿಟ್ರೆ ವಿಶ್ವಾಸಿ ಅಲ್ಲ. 3 ದಿನ 4 ದಿನ ಧ್ಯಾನಕ್ಕೆ ಹೋಗ್ಬಿಟ್ರೆ ವಿಶ್ವಾಸಿ ಅಲ್ಲ. ವಿಶ್ವಾಸಿ ಅಲ್ಲ. ಅದು ಎಲ್ಲರೂ ಮಾಡೋದು, ಪ್ರಪಂಚದಲ್ಲಿರೋರು ಎಲ್ಲರೂ ಮಾಡ್ತಾರೆ, ಗುರುಗಳು ಮಾಡ್ತಾರೆ, ಧರ್ಮಾಧ್ಯಕ್ಷರು ಮಾಡ್ತಾರೆ, ನಾನು ಮಾಡ್ತೀನಿ, ನೀವು ಮಾಡ್ತೀವಿ, ಮಿಷನರಿ ಮಾಡ್ತಾರೆ, ಶುಶ್ರೂಷಕರು ಎಲ್ಲರೂ ಮಾಡ್ತಾರೆ. ಅದು ಮಾತ್ರಕ್ಕೆ ವಿಶ್ವಾಸಿ ಇಲ್ಲ.
ಅದಲ್ಲ ವಿಶ್ವಾಸದ ಕೆಲವು ಸೂತ್ರಗಳಷ್ಟೇ. ಈಗ ನಾನು ಏನು ಹೇಳಿದೆ ಅದಲ್ಲ ವಿಶ್ವಾಸದ ಕೆಲವು ಸೂತ್ರಗಳು, ವೇ ಆಫ್ ದಿ ಫೇತ್, ವೇ ಆಫ್ ದಿ ಫೇತ್ ಅಷ್ಟೇ. ಆದರೆ ನಿಜವಾದ ವಿಶ್ವಾಸ, ನಾನು ದೇವರನ್ನ ಅರಿತುಕೊಳ್ಳೋದು, ನನಗೂ ನನ್ನ ದೇವರಿಗಿರುವಂಥ ಸಂಬಂಧವನ್ನು ತಿಳ್ಕೊಳ್ಳೋದು, ದೇವರಿಗೆ ನಾನು ಏನು ಅಂತ ಗೊತ್ತು, ದೇವರಿಗೆ ನನ್ನ ಎಲ್ಲ ಅವಶ್ಯಕತೆಗಳು ಗೊತ್ತು. ಸೊ ನನಗೂ ದೇವರಿಗೂ ವ್ಯತ್ಯಾಸಗಳಿಲ್ಲ. ವಿಶ್ವಾಸಿ ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು. ಎಷ್ಟು ಜನ ಧ್ಯಾನಿಸ್ತೇವೆ ಗೊತ್ತಿಲ್ಲ. ಈ ಸೆಷನ್ ನಿಮಗೆ ಏನು ಅನಿಸ್ತು ನನಗೆ ಗೊತ್ತಿಲ್ಲ. ನಿಮಗೆ ಈ ಸೆಷನ್ಲಿ ಡೌಟ್ ಇದ್ರೆ ದಯವಿಟ್ಟು ನೇರವಾಗಿ ನನಗೆ ಕಾಲ್ ಮಾಡಿ, ಅಥವಾ ನೀವೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಪವಿತ್ರಾತ್ಮ ಪ್ರೇರಣೆ ಸಿಗ್ತದೆ. ಆದರೆ ಎರಡು ಸಾರಿ ಧ್ಯಾನವನ್ನು ಕೇಳಿ ಆಮೇಲೆ ನನಗೆ ಕಾಲ್ ಮಾಡಿ. ಎರಡು ಸಾರಿ ಧ್ಯಾನ ಕೇಳಬೇಕಾದ್ರೆ ನಿಮಗೆ ಉತ್ತರ ಸಿಕ್ಬಿಡ್ತದೆ. ಹೌದು ಬರೀ ಸಹೋದರನಿ ಸಹೋದರಿ, ಅದರಿಂದ ನಾವು ಎರಡು ವಿಷಯದಲ್ಲಿ ನಾವು ನೋಡಬೇಕು. ಒಂದು ಕೆಟ್ಟ ಬುದ್ಧಿ, ಎರಡನೇದು ಅವಿಶ್ವಾಸ. ನಮ್ಮಲ್ಲಿ ಯಾರಿಗೂ ಇರದಂತೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇವೆರಡನ್ನು ದೇವರಿಂದ ನಮ್ಮನ್ನು ದೂರ ಆಗಲಿಕ್ಕೆ ಪ್ರೇರಣೆ, ದೇವರನ್ನ ಬಿಟ್ಟು ಹೋಗಲಿಕ್ಕೆ ಪ್ರೇರಣೆಯಾಗಿದೆ. ಹಾಗೆ ನಮ್ಮಲ್ಲಿ ಯಾರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇರಲಿಕ್ಕಾಗಿ ನಾವು ಪ್ರಯತ್ನಿಸಬೇಕು, ಆಗ ಮತ್ತೊಬ್ಬರನ್ನು ಎಚ್ಚರಿಸಬೇಕು. ಆರಿಸಿದಂತಹ ಧ್ಯಾನ ಸುದೀರ್ಘವಾದದ್ದು, ಕುತ್ಕೊಳ್ಳಿ, ಇನ್ನೊಂದು ಸಾರಿ ಕೇಳಿ, ಪ್ರತಿ ದಿನದ ಧ್ಯಾನವನ್ನು ಕೇಳಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರ ಕೃಪೆ ಪ್ರಸನ್ನತೆ ನಿಮ್ಮೆಲ್ಲರಲ್ಲಿಯೂ ಇರಲಿ. ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಪಾಂಡವಪುರ. ವಿಶ್ವಾಸಿ ಅರ್ಥವನ್ನು ಸರಿಯಾಗಿ ಹೃದಯದಲ್ಲಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ವಿಶ್ವಾಸಿಯಾಗಿ ಬಾಳುವ ಮೇ ಗಾಡ್ ಬ್ಲೆಸ್ ಯು.